Double it, please, Drama Junior Season 2, co-powered by Amrita Anjan, Headache Roll-On and Back Pain Roll-On. Special partner, Gold Winner with Vita D3. Footwear partner, Walkmate Footwear, Walk with Comfort. ಭಾನುವಾರದ ಸಂಚಿಕೆ ಸ್ವಾಗತ. ತರ್ಲೆ ಮಕ್ಳು ತಾಯಂದ್ರಿಗೆ, ತುಂಟು ಮಕ್ಳು ತಂದೆರಿಗೆ, ಕತೆ ಹೊಡೆಯೋ ಅಜ್ಜಂದ್ರಿಗೆ, ಬಿಲ್ಡಪ್ ಕೊಡೋ ಅಜ್ಜಿರಿಗೆ, ಕರ್ನಾಟಕದ ಮನೆ ಮನೆ ಸೂಪರ್ ಸ್ಟಾರ್ಗಳಿಗೆ ನಿಮ್ಮ ಮಾಸ್ಟರ್ ಆನಂದ್ ಮಾಡುವ 108 ನಮಸ್ಕಾರಗಳು. ಇದು ಟಾಪ್ ಆರ್ ರೆಡ್ ಫೇಸ್ ಡ್ರಾಮಾ ಜೂನಿಯರ್ ಸೀಸನ್ 2, ಕೋಪಾಡ್ ಬೈ ಅಮೃತಾಂಜನ್, ಹೆಡೇಕ್ ರೋಲ್ ಆನ್ ಅಂಡ್ ಬ್ಯಾಕ್ ಪೇನ್ ರೋಲ್ ಆನ್. ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ವಿತ್ ಮೀಟರ್ D3, ಫುಟ್ವೇರ್ ಪಾರ್ಟ್ನರ್ ವಾಕ್ಮೇಟ್ ಫುಟ್ವೇರ್, ವಾಕ್ ವಿತ್ ಕಂಫರ್ಟ್. ಅಸೋಸಿಯೇಟ್ ಸ್ಪಾನ್ಸರ್ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಬಲಿಜೋ ಚಪಾಲೆ. ಓಕೆ, ಇನ್ಯಾಕೆ ತಡ ಮಾಡೋದು, ಇವತ್ತಿನ ಸಂಚಿಕೆ ಶುರು ಮಾಡೋದಕ್ಕೆ ಮಕ್ಳು ಜೋಶಾಗಿ ರೆಡಿ ಇದ್ದಾರೆ. ವೆಲ್ಕಮ್ ಟು ನನ್ನ ಗ್ಯಾಂಗ್. ಆ್ಯಂಡ್ ಜೂನಿಯರ್ಸ್ ವೆಲ್ಕಮ್ ಮಾಡಿದ್ಮೇಲೆ ಸೀನಿಯರ್ಸ್ ಈ ಗ್ಯಾಲರಿಲಿ ರೆಡಿ ಆಗಿದ್ದೀರಾ, ನಿಮಗೂ ಸ್ವಾಗತ, ಸುಸ್ವಾಗತ. ಜೊತೆಗೆ ನಮ್ಮ ತ್ರಿವಳಿ ರತ್ನಗಳಿಗೂ ಭಾನುವಾರದ ಸಂಚಿಕೆಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿನ ಮೊದಲ ಆ್ಯಕ್ಟ್, ನಮ್ಮ ಸ್ವಾರ್ಥ ನಮ್ಮ ಪ್ರತಿಷ್ಠೆಗೆ ಜಾತಿ ಹೆಸರಲ್ಲಿ ದೇವ್ರಿಗೆ ಬೇರೆ ಬೇರೆ ರೂಪ ಕೊಟ್ಟಿದ್ದೀವಿ. ಆದರೆ ದೈವ ಮತ್ತು ಭಕ್ತಿ ಅನ್ನೋದು ಎಲ್ಲ ಜಾತಿ ಧರ್ಮಗಳನ್ನ ಮೀರಿದ್ದು. ದೇವರು ನಾವು ಅಂದ್ಕೊಂಡಾಗೆ ದೇವಸ್ಥಾನದಲ್ಲೋ, ದೇವ್ರ ಮನೆಯಲ್ಲೋ ಅಥವಾ ದೇವಲೋಕದಲ್ಲೋ ಖಂಡಿತ ಇಲ್ಲ, ಅವನಿರೋದು ನಮ್ಮೊಳಗೆ ಅಂತ ಹೇಳಿದ್ದು ಮಹಾನ್ ಸಂತರಾದಂಥ ಸಾಯಿಬಾಬಾ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಬದುಕಿ ಸಬ್ಕಾ ಮಾಲಿಕ್ ಏಕೆ ಅಂತ ಇಡೀ ಜಗತ್ಗೆ ಸಾರಿ ಶಿರಡಿಯಲ್ಲಿ ನೆಲೆಸಿದಂತ ಸಾಯಿಬಾಬಾರ ಕಥೆನ ಹೇಳಕ್ಕೆ ಬರ್ತಾ ಇದ್ದಾರೆ ಪ್ರೀತಮ್, ಶ್ರೀಶಾ, ಆರಾಧ್ಯ, ಅಮಿತ್ ಹಾಗೂ ಅನೂಪ್ ರಮಣ. ಬರಲಿ, ಇವ್ರಿಗೆ ಜೋರಾದ ಚಪ್ಪಾಳೆ. ಲೈಟ್ಸ್, ಕ್ಯಾಮ್ರಾ, ಡ್ರಾಮಾ. ಗಂಗಾ ಭಾವಳಿಯ ಮತ್ತು ದೇವಗಿರಿಯಮ್ಮ ದಂಪತಿಗಳಿಗೆ ಶಿವಪಾರ್ವತಿಯರ ಅನುಗ್ರಹದಿಂದ ಸಾಯಿಬಾಬರು ಮಗುವಾಗಿ ಜನಿಸುತ್ತಾರೆ. ಜೀವನದಲ್ಲಿ ವೈರಾಗ್ಯವನ್ನು ತಾಳಿ ಗಂಗಾ ಭಾವಳಿಯ ಮನೆ ಬಿಟ್ಟು ಹೋದರೆ ಪತಿಯನ್ನು ಹಿಂಬಾಲಿಸುತ್ತಾ ಹೋದ ದೇವಗಿರಿಯಮ್ಮ ಕಣಿವೆಯಲ್ಲಿ ಕಾಲು ಜಾರಿ ತೀರು ಹೋಗುತ್ತಾರೆ. ಆ ಮಗು ಮಕ್ಕಳಿಲ್ಲದ ಮುಸ್ಲಿಂ ದಂಪತಿಗಳಿಗೆ ಸಿಗುತ್ತದೆ. ಎಲ್ಲರೊಡನೆ ಹಿಂದೂ ಮುಸ್ಲಿಂ ಏಕತೆಯ ಬಗ್ಗೆ ಚರ್ಚಿಸುತ್ತಿದ್ದ ಬಾಬು ಎರಡು ಧರ್ಮದವರ ಕೆಂಗಣ್ಣಿಗೆ ಗುರಿಯಾಗಿ ಮನೆ ಬಿಟ್ಟು ಹೋಗುವ ನಿರ್ಧಾರ ಮಾಡುತ್ತಾರೆ. ಆಗ ಆತನ ವಿಧವೆ ತಾಯಿಯು ಅವನನ್ನು ಶಿರಡಿಯ ವೆಂಕೂಸ ಎಂಬ ಜ್ಯೋತಿಷನಿಗೆ ಒಪ್ಪಿಸುತ್ತಾರೆ. ಅವರು ಬಾಬುವಿಗೆ ದೀಕ್ಷೆಯನ್ನು ನೀಡುತ್ತಾರೆ. ಅಂದಿನಿಂದ ಸಾಯಿಬಾಬರು ಶಿರಡಿಯಲ್ಲೇ ನೆಲೆ ನಿಲ್ಲುತ್ತಾರೆ. ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ 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 ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ಏನ್ ಸ್ವಾಮಿ, ತಾವು ಹಿಂದೂ ದೇವಸ್ಥಾನಕ್ಕೆ? ನಾನು ಮಹಮ್ಮದಿಯಾ ಅಂತಲ್ಲ ಶ್ಯಾಮ ಪಂಡಿತರೇ. ಶ್ಯಾಮ ಪಂಡಿತರೇ, ತಮಗೆ ನನ್ನ ಪರಿಚಯ ಚೆನ್ನಾಗಿಯೇ ಇದೆ. ಮಕ್ಕಳಿಗೆ ಪಾಠ ಹೇಳಿಕೊಡೋ ಗುರುಗಳಲ್ಲವೇ ನೀವು? ಹೌದು, ದೇವರು ಮನುಷ್ಯರನ್ನು ಸೃಷ್ಟಿಸಿದ್ದಾನೆಯೇ ಹೊರತು ಜಾತಿ ಮತ ಅಲ್ಲ. ಭಗವಂತುಡು ಮಾನವನ್ನೇ ಸೃಷ್ಟಿ ಚೇಸಾಡು, ಜಾತಿ ಮತಲನ್ನು ಕಾದು. ಗಾಡ್ ಕ್ರಿಯೇಟೆಡ್ ಹ್ಯೂಮನ್ ಬೀನ್ಸ್ ಬಟ್ ನಾಟ್ ಕ್ಯಾಸ್ಟ್ ಅಂಡ್ ಕಮ್ಯುನಿಸಮ್ಸ್. ದೇವಾನಿ ಮನುಷ್ಯಲಿ ಸೃಷ್ಟಿ ಕೀಲೆ ಪರಂತು ಜಾತಿ ಮತಾಲ ಸೃಷ್ಟಿನ ಕೀಲೆ. ಕಡವುಳ್ ಮನೆದನೈ ಪಡೈತಾನ್ ಜಾತಿ ಮತಮಿಲ್ಲೈ ಸಬ್ಕಾ ಮಾಲಿಕ್ ಏಕೈ. ದೇವರು ಒಬ್ಬನೇ, ಈಶ್ವರ್ ಅಲ್ಲ, ಜೀಸಸ್ ಬುದ್ಧ ಉನ್ಕಾ ನಮ್ ಹೈ. ಜಾತಿ ಮತ ಅನ್ನೋ ಅಜ್ಞಾನದ ಕತ್ತಲೆಯಿಂದ ದೇವರಷ್ಟೇ ಅಲ್ಲ ಮನುಷ್ಯರು ಕೂಡ ಒಂದೇ ಅನ್ನೋ ಸುಜ್ಞಾನದ ಬೆಳಕಿಗೆ ಬನ್ನಿ ಶ್ಯಾಮ ಪಂಡಿತರೇ. ಆಹಾ ಆಹಾ, ನೀವು ಹೇಳಿದ್ದು ಸತ್ಯ. ನನ್ನ ಅಜ್ಞಾನದ ಕಣ್ಣನ್ನು ತೆರೆಸಿದಿರಿ. ನೀವು ಸಾಮಾನ್ಯ ಮನುಷ್ಯರಲ್ಲ. ಬನ್ನಿ ಸ್ವಾಮಿ, ವಳಯವನ್ನೇ ಪ್ರಸಾದ ತಗೊಳ್ಳಿ. ಶ್ಯಾಮ ಪಂಡಿತರೇ, ಎಲ್ಲಿಗೆ ಈ ಪಕೀರನ್ನ ಕರೀತಿರೋದು?
ತಾಳಿ ಹೋಗೋ ತಿರುಗೋಗಿ ಪಕೀರನ್ ಕರ್ಕೊಂಡ್ ಬಂದು ಈ ದೇವಸ್ಥಾನ ಅಪವಿತ್ರ ಮಾಡ್ಬೇಕು ಅನ್ಕೊಂಡಿದ್ಯಾ? ಇವರು ಸಾಮಾನ್ಯ ಮನುಷ್ಯರಲ್ಲ, ಮಹಾಶಕ್ತಿ ಸಂಪನ್ನರು. ಇವ್ರ ಬಗ್ಗೆ ಕೆಟ್ಟದಾಗ ಮಾತಾಡಿ ನಿಮ್ ಪಾಪದವರನ್ನ ಹೆಚ್ಚಿಸ್ಕೋಬೇಡಿ. ನಿನ್ ಕೆಲ್ಸ ಏನಿದ್ರು ಮಕ್ಳಿಗ್ ಪಾಠ ಹೇಳ್ಕೊಡೋದಷ್ಟೇ. ಆದ್ರೆ ಈ ಊರಿಗ್ ಪಾಠ ಹೇಳ್ಕೊಡಕ್ಕಿರೋದು ಈ ಬೋರಾ ಸಾಹೇಬನಿಗ್ ಮಾತ್ರ. ರಾಮ ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ. ನಮ್ ರಾಮ ನಮ್ಗೊಳ್ಳೇದ್ ಮಾಡ್ಬೇಕಂದ್ರೆ ಇವನ್ ತಾಯಿ ಹೇಳ್ಬೇಕಂತೆ, ಇಲ್ದಿದ್ರು ಒಳ್ಳೇದ್ ಮಾಡಲ್ವಂತೆ. ಮನುಷ್ಯ ಅಂತ ನನ್ನ ಊರಾಚೆ ಇಟ್ಟಿದ್ದೀರ, ತುಂಬಾ ಹಸು ಕಣ್ರಣ. ಏನಾದ್ರೂ ತಿನ್ನಕಿದ್ರೆ ಕೊಡಿ. ದರಿದ್ರ ತೊಲಗಾಚೆ ದೇವ್ರೆ, ತುಂಬಾ ನೋವು ದೇವ್ರೆ ದೇವ್ರೆ. ಅಮ್ಮ ಹಸು ಹಸು ಕಣಮ್ಮ ಹಸು ಅಮ್ಮ, ಏನಾದ್ರೂ ತಿನ್ನಕಿದ್ರೆ ಕೊಡಮ್ಮ. ಥೂ, ಯಾರ್ಯಾರಿಗೋ ಸಾವು ಬರುತ್ತೆ, ಇವಂಗಿನ್ನೂ ಸಾವು ಬಂದಿಲ್ಲ, ಹೋಗೋ ಆಚೆ. ಅಮ್ಮ ಅಯ್ಯೋ ದೇವ್ರೆ, ತುಂಬಾ ನೋವು ಆಗ್ತಿದೆ ದೇವ್ರೆ. ಅಪ್ಪ ಅಮ್ಮ ಆಹಾ ಹಸು ಕಣ್ರಮ್ಮ ಹಸು. ಥೂ, ನೋಡಕ್ಕೆ ಅಸಹ್ಯ ಆಗುತ್ತೆ, ಹೋಗೋಚೆ. ಅಮ್ಮ ತಡ್ಕಣ್ರಮ್ಮ, ಮೈಯೆಲ್ಲ ಕಟ್ಟಿ ಕಣ್ರಮ್ಮ. ನನಗೆ ಯಾಕೆ ಶಿಕ್ಷೆ ಕೊಡ್ತಿದ್ಯಾ? ನನ್ನನ್ನು ಯಾಕೆ ಬದುಕ್ತಿದ್ಯಾ? ನನ್ನನ್ನು ಬೇಗ ನಿನ್ನ ಹತ್ರ ಕರ್ಕೊಂಡು ಹೊಟ್ಟೋಗ್ಬಿಡು. ಹಸು ಯಾರು ಯಾರು ನೀನು? ಬೇಡ ಬೇಡ, ನಿನ್ನ ಮುಟ್ಬೇಡ. ನಿನ್ನ ಮುಟ್ಟಿದ್ರೆ ಊರಲ್ಲಿರೋರು ಯಾರು ನಿನ್ನ ಹತ್ರ ಸೇರಿಸ್ಕೊಳ್ಳೋದಿಲ್ಲ. ನೀನು ಹೊರಟೋಗು. ನಕ್ಕು ಇಷ್ಟು ರೋಗ ಇದೆ. ನಿನ್ನಲ್ಲಿ ಕೇವಲ ಕುಷ್ಠರೋಗ ಮಾತ್ರ ಇದೆ, ನನ್ನಲ್ಲಿ ಅನಂತ ವಿಶ್ವದಲ್ಲಿ ಅಡಗಿರುವ ಸರ್ವ ರೋಗಗಳು ಇವೆ. ಆ ರೋಗಗಳಿಗೆ ಪರಿಹಾರವೂ ಇದೆ. ಭಯಪಡಬೇಡ, ಬಾ. ಬೇಡ ಬೇಡ, ಇದೆಲ್ಲ ನನ್ನ ಕರ್ಮ, ನನ್ನ ಕರ್ಮಗಳೆಲ್ಲ ನಾನೇ ಅನುಭವಿಸ್ತೀನಿ, ನೀನು ಹೊರಟೋಗು. ಕರ್ಮಣ್ಯೇ ವಾಧಿಕಾರಸ್ಥೆ ಮಹಾಫಲೇಶು ಕದಾಚನ. ಅವರವರ ಕರ್ಮಗಳನ್ನು ಅವರೇ ಅನುಭವಿಸಬೇಕು, ಫಲಾಫಲಗಳನ್ನು ಭಗವಂತನಿಗೆ ಬಿಡಬೇಕು. ಬಾ, ನಿನ್ನ ಜೊತೆಗೆ ನಾನಿದ್ದೀನಿ, ಬಾ ಹೇಳು ಮೇಲ್ಗಡೆ. ಬಾ, ನಾನು ನಿನ್ನ ಜೊತೆಗಿದ್ದೀನಿ ಹೇಳು. ನೀವ್ಯಾರು ಬಾಬಾ? ನೀನೇ ಕರೆದೆಯಲ್ಲ ಬಾಬಾ ಅಂತ. ಬಾಬಾ ಎಂದರೆ ತಂದೆ, ಸಾಯಿ ಎಂದರೆ ತಾಯಿ, ಸಾಯಿ ಬಾಬಾ ಎಂದರೆ ತಾಯಿ ತಂದೆ ಸ್ವರೂಪ. ನನ್ನನ್ನು ಎಲ್ಲರೂ ಸಾಯಿ ಬಾಬಾ ಎಂದೇ ಕರೆಯುತ್ತಾರೆ. ಬಾ ಸಾಯಿ ಬಾಬಾ. ಬಾ, ನಿನ್ನ ಹಸಿವನ್ನು ನಾನು ತೀರಿಸುತ್ತೇನೆ, ಬಾ. ಅವತಾರ ಈ ಧರೆಯಲ್ಲಿ ದೈವದ ಅವತಾರ, ಆಯಿತು ಆಯಿತು ಅವತಾರ ಈ ಧರೆಯಲ್ಲಿ ದೈವದ ಅವತಾರ. ತಾಳಿತು ತಾಳಿತು ಶಿವನ ಸ್ವರೂಪ, ತಾಳಿತು ತಾಳಿತು ಶಿವನ ಸ್ವರೂಪ, ಮನುಜ ಶಿಶುವಿನ ಆಕಾರ. ಆಯಿತು ಆಯಿತು ಅವತಾರ ಈ ಧರೆಯಲ್ಲಿ ದೈವದ ಅವತಾರ.
ಬಾಬಾ, ನನ್ನ ಕೈ ಬೆಳ್ಗಳು. ಹೇಳು, ನಿನ್ನ ಕೈಲಾಗತ್ತೆ. ನಾನಾ ಬಾಬಾ? ಹೌದು, ಆಗತ್ತೆ. ಮಾಡು ಬಾಬಾ, ಮಾಡು. ಬಾಬಾ, ನಿಮ್ ಸ್ಪರ್ಶಿಂದ ಬಾಬಾ ನನ್ ಖುಷಿಯಾಗೆಲ್ಲ ಹೊರಟೋಯ್ತು ಬಾಬಾ, ನನ್ ಖುಷಿಯಾಗೆಲ್ಲ ಹೊರಟೋಯ್ತು ಬಾಬಾ. ಇದೆಲ್ಲ ನಿಮ್ ಪವಾಡ. ಇದು ಪವಾಡ ಅಲ್ಲ, ನಿಜವಾದ ಪ್ರೀತಿ, ಸೇವೆ. ಎಂತ ರೋಗನಾದ್ರೂ ಗುಣಪಡಿಸುತ್ತೆ. ಕರ್ಮದಂತೆ ಸರ್ವವು ನಡೆಯುತ್ತದೆ. ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ ಯಾವಾಗಲೂ ಮುಗಿಯಿತು. ಹಿಂದಿನದೆಲ್ಲ ಮರೆತು ಸನ್ಮಾರ್ಗದಲ್ಲಿ ನಡೆ. ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡುತ್ತಾನೆ. ಬಾಬಾ, ನೀವು ಬಿಟ್ಟರೆ ಬೇರೆ ಯಾವ್ದೇವ್ರು ಇದ್ದಾರೆ ಬಾಬಾ ನನಗೆ? ಬಾಬಾ, ನಾನು ಸಾಯೋವರೆಗೂ ನಿಮ್ಮ ಪಾದ ಸೇವೆ ಮಾಡಿಕೊಂಡು ನನ್ನ ಜನ್ಮನ ಸಾರ್ಥಕ ಮಾಡ್ಕೋತೀನಿ ಬಾಬಾ. ದಯವಿಟ್ಟು ಬಾಬಾ ಇದಕ್ಕೆ ನೀವು ಅವಕಾಶ ಮಾಡಿಕೊಡಿ. ಅಲ್ಲ ಮಾಲಿಕ್, ಹಾಗೆ ಆಗಲಿ. ಮೇಲ್ಗಡೆ ಹೇಳು ಬಾಬಾ. ಆಯಿತು ಆಯಿತು ಅವತಾರ, ಈ ಧರೆಯಲ್ಲಿ ದೈವದ ಅವತಾರ. ಆಯಿತು ಆಯಿತು ಅವತಾರ, ಈ ಧರೆಯಲ್ಲಿ ದೈವದ ಅವತಾರ. ನೋಡು ನೋಡು ರೋಹಿಲ, ಈ ಫಕೀರನ ಬಗ್ಗೆ ನಾನು ಅವತ್ತೇ ಹೇಳಿದ್ದೆ, ನೀವ್ಯಾರು ತಲೆ ಕಟ್ಸ್ಕೊಳ್ತಿರ್ಲಿಲ್ಲ. ಈಗ ನಿಮ್ಗೆ ಅಂತ ಕಟ್ಸಿರೋ ಮಸೀದಿನಲ್ಲಿ ಹಿಂದೂಗಳನ್ನ ಸೇರಿಸ್ಕೊಂಡು ಬಂದೆ ಮಾಡ್ತಾನೆ. ಇಂಥವ್ರಿ ಊರಿಗೆ ಬೇಕಾ? ನಾವು ನಮಾಜ್ ಮಾಡೋ ಮಸೀದಿನಲ್ಲಿ ಹಿಂದೂ ದೇವರ ಭಜನೆ ಮಾಡೋ ಸಹಿಸ್ಲಿಲ್ಲ ಅಂದ್ರೆ ಅಲ್ಲಾಹ್ ನಾನೆ, ನಾನು ರೋಹಿಲ್ಲಾನೆ ಅಲ್ಲ. ಸಭಾಷ್, ನಡೆ ಹೋಗೋಣ. ಭಾಗೋಜಿ ಬಾಬಾ, ಕತ್ಲಾಗ್ತಾ ಬಂತು, ದೀಪ ಹಚ್ಚು. ಆಗ್ಲಿ ಬಾಬಾ. ಅಲ್ಲಾ ಹಚ್ಚೋಣ ಅಂದ್ರೆ ಸೀಮೆಣ್ಣೆನೆ ಇಲ್ವಲ್ಲ ಬಾಬಾ, ಈಗ ಏನ್ ಮಾಡೋದು? ಬಾಗೋಜಿ ಬಾಬಾ, ಯಾರ್ದಾದ್ರೂ ಮನೆಗೆ ಹೋಗಿ ಸೀಮೆಣ್ಣೆ ತಗೊಂಡ್ಬರ್ತೀಯ? ಆಗ್ಲಿ ಬಾಬಾ. ಆಯಿತು ಆಯಿತು ಅವತಾರ, ಈ ಧರೆಯಲ್ಲಿ ದೈವದ ಅವತಾರ. ಬಾಬಾ, ಯಾರು ಸೀಮೆಣ್ಣೆನೆ ಕೊಡ್ಲಿಲ್ಲ ಬಾಬಾ. ಯಾಕಂತೆ? ಇವನನ್ನ ಮುಟ್ಟಿ ನನ್ನ ರೋಗನ ಗುಣಪಡಿಸಿದ್ದೀರಿ, ಆದ್ರೆ ಊರಲ್ಲೆಲ್ಲ ಸೇರ್ಕೊಂಡು ನಿಮ್ಗೆ ಬಹಿಷ್ಕಾರ ಹಾಕಿದ್ದಾರೆ. ಅಷ್ಟೇ ಅಲ್ವಂತೆ ಬಾಬಾ, ಇನ್ಮೇಲಿಂದ ನಿಮಗೆ ಭಿಕ್ಷೆನೂ ಕೊಡಲ್ವಂತೆ. ಈಗೇನ್ ಮಾಡೋದು? ಅದನ್ನ ಕೆಳಗಡೆ ಇಡು. ಆಗ್ಲಿ ಬಾಬಾ. ಅಲ್ಲ ಮಾಲಿಕ್. ಬಾಬಾ, ನೀರು ಇರು, ಇವಾಗ ದೀಪ ಹಚ್ಚು. ಆಗ್ಲಿ ಬಾಬಾ, ಹಚ್ಚು. ಬಾಬಾ, ಇದೆಲ್ಲ ಹೇಗ್ ಸಾಧ್ಯ ಬಾಬಾ, ಇದೆಲ್ಲ ಹೇಗ್ ಸಾಧ್ಯ? ಬಾಗೋಜಿ, ಇಡೀ ಜಗತ್ತು ಆ ಪರಮಾತ್ಮನ ಸೃಷ್ಟಿ. ಎಲ್ಲೆಲ್ಲೂ ಆ ಪರಮಾತ್ಮ ಇದ್ದಾನೆ ಎಂಬ ಸತ್ಯ ಗೊತ್ತಾದರೆ ಸಾಕು. ನಂಬಿಕೆ ಬಹಳ ಮುಖ್ಯ ಬಾಬಾ. ಹುಷಾರ್ ಬನ್ನಿ ಮಾಣಿಕ್ ಲಾಲ್, ಬನ್ನಿ ಬನ್ನಿ. ನಮಸ್ತೆ ಬಾಬಾ. ಇವರು ಮಾಣಿಕ್ ಲಾಲ್ ಅಂತ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಮಾಣಿಕ್ ಲಾಲ್, ಇವರೇ ಸಾಯಿಬಾಬಾ. ಬಾಬಾ, ನಾನು ಬೊಂಬೈನಲ್ಲಿರೋ ಆಗರ್ಭ ಶ್ರೀಮಂತ ಮಾಣಿಕ್ಲಾಲ್. ನಿಮ್ಮಿಂದ ಬ್ರಹ್ಮಜ್ಞಾನ ತಗೊಳ್ಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಬ್ರಹ್ಮಜ್ಞಾನ ಕರುಣಿಸ್ತೀರಾ? ಮಾಣಿಕ್ಲಾಲ್, ದಾರಿಲಿ ಕಳ್ಳರ ಕಾಟ ಇಲ್ಲ ತಾನೆ? ಎಲ್ಲ ಸರಿಯಾಗಿದೆ ಬಾಬಾ, ನನ್ನಲ್ಲಿರೋ ಹಣ ಎಲ್ಲ ಸುರಕ್ಷಿತವಾಗಿದೆ. ನನಗೆ ಬ್ರಹ್ಮಜ್ಞಾನ ಕರುಣಿಸಿ.
ಭಾಗೋಜಿ ಬಾಬಾ, ಶೇಠ್ ಚಮ್ಮಲಾಲ್ ಮನೆಗೆ ಹೋಗಿ 5 ರೂಪಾಯಿ ಸಾಲ ತಗೊಂಡು ಬಾ. ಆಗ್ಲಿ ಬಾಬಾ. ಆಯಿತು ಆಯಿತು ಅವತಾರ, ಈ ಧರೆಯಲ್ಲಿ ದೈವದ ಅವತಾರ. ಆಯಿತು ಆಯಿತು ಅವತಾರ. ಬಾಬಾ, ಶೇಠ್ ಚಮ್ಮಲಾಲ್ ಮನೆಗೆ ಹೋಗಿದ್ದೆ, ಅವ್ರ ಊರಲ್ಲಿಲ್ವಂತೆ, ಬರೋದು 1 ವಾರ ಆಗತ್ತಂತೆ ಬಾಬಾ. ಈಗೇನು ಮಾಡೋದು? ಈಗೇನು ಮಾಡೋದು? 5 ರೂಪಾಯಿ ಸಾಲ ಬೇಕಲ್ವಾ? ಹಾಂ ಬಾಕೋಜಿ. ಬಾಬಾ, ಚಂದುಲಾಲ್ ಮನೆಗೆ ಹೋಗಿ ನಾನು ಹೇಳ್ದೆ ಅಂತ 5 ರೂಪಾಯಿ ಸಾಲ ತಗೊಂಡು ಬಾ. ಆಗ್ಲಿ ಬಾಬಾ. ಬಾಬಾ, ನಾನು ಬೊಂಬೈಯಿಂದ ನಿಮ್ಮ ಹತ್ರ ಧರ್ಮದೀಕ್ಷೆ ತಗೊಳಕ್ಕೆ ಅಂತ ಬಂದಿದ್ದೀನಿ. ನೀವು ನೋಡಿದ್ರೆ ಧ್ಯಾನ ಮಾಡ್ತಾ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರಲ್ಲ, ತುಂಬಾ ಒತ್ತಾಗ್ತಾ ಇದೆ. ಬೇಗ ನನಗೆ ಬ್ರಹ್ಮದೀಕ್ಷಾ ಕರುಣಿಸಿ, ಕರುಣಿಸೋವರೆಗೂ ನಾನು ಜಾಗ ಬಿಟ್ಟು ಕದಲಲ್ಲ. ಹಾ, ಬ್ರಹ್ಮಜ್ಞಾನ ಮರ್ತೇ ಹೋಗಿದ್ದೆ. ಮಾಣಿಕ್ಲಾಲ್, ನನಗೆ ದುಡ್ಡು ಬೇಕು ಅಂತ ನಿನ್ನ ಎದುರುಗಡೆನೇ ಹೇಳಿ ಕಳಿಸ್ದಾಗ, ಬಾಬಾ ನನ್ನ ಹತ್ರ ದುಡ್ಡಿದೆ ತಗೊಳ್ಳಿ ಆಮೇಲೆ ಕೊಡಿ ಅಂತ ಹೇಳೋ ಜ್ಞಾನವೂ ಇಲ್ಲದ ನಿನಗೆ ಬ್ರಹ್ಮಜ್ಞಾನ ಬೇಕಾ? ಪಂಚಪ್ರಾಣ, ಪಂಚೇಂದ್ರಿಯ, ಮನಸ್ಸು, ಬುದ್ಧಿ, ಅಹಂಕಾರ, ಆಸೆ ಇವುಗಳನ್ನು ಪರಮಾತ್ಮನಿಗೆ ಅರ್ಪಿಸಬೇಕು. ಬ್ರಹ್ಮಜ್ಞಾನದ ದಾರಿ ಖಡ್ಗದಷ್ಟೇ ಹರಿತವಾದದ್ದು, ಅಷ್ಟೇ ಅಪಾಯಕರವಾದದ್ದು. ಇವುಗಳನ್ನರಿತು ನಡೆದರೆ ಬ್ರಹ್ಮಜ್ಞಾನ ಪಡೆದಂತೆಯೇ. ಬಾಬಾ, ನನ್ನ ತಪ್ಪಿನ ಅರಿವಾಯ್ತು, ನನ್ನನ್ನು ಮನ್ನಿಸಿ ಬಾಬಾ, ಮನ್ನಿಸಿ. ಅಲ್ಲಾ ಮಾಲಿಕ್, ಹೇಳು ಹೇಳು ಮಾಣಿಕ್ಲ. ಹೋಗು, ಇನ್ ಮುಂದೇನಾದ್ರೂ 4 ಜನರು ಒಳಿತಿಗಾಗಿ ಬರು. ಹೋಗು. ಆಗಲಿ ಬಾಬಾ. ನಾನು ರೋಹಿಲ, ನಿನಗ್ ಜಾತಿ ಇಲ್ಲ ಅಂದ್ರೆ ಏನಾಯ್ತು? ನನಗ್ ಜಾತಿ ಇದೆ. ನಾವು ನಮಾಜ್ ಮಾಡೋ ಮಸೀದಿನಲ್ಲಿ ಹಿಂದೂ ಜನರನ್ನ ಸೇರಿಸ್ಕೊಂಡು ಭಜನೆ ಮಾಡ್ತೀಯ. ನಮ್ ಧರ್ಮ ಉಳಿಬೇಕು ಅಂದ್ರೆ ನೀನ್ ಸಾಯ್ಲೇಬೇಕು. ಮಾಲಿಕ್, ಹರಿ ಮಾಲಿಕ್. ಅಲ್ಲಾಹು ಅಕ್ಬರ್ ಅಲ್ಲಾಹ್ ಅಲ್ಲಾಹು ಅಕ್ಬರ್ ಅಲ್ಲಾಹ್. ಏಟಾಯ್ತ ಮಗ್ನೆ? ಅಲ್ಲಾ ಮೇರ ಮಾಲಿಕ್, ನಂದು ತಪ್ಪಾಯ್ತು, ಕ್ಷಮಿಸ್ಬಿಡಿ. ಅಲ್ಲಾ ಮಾಲಿಕ್. ಹೀಗೆ ಭಕ್ತರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತ ಮಹಾರಾಷ್ಟ್ರ ರಾಜ್ಯ ಅಹಮದ್ನಗರ ಜಿಲ್ಲೆ ಕೋಪರ್ಗಾವ್ ತಾಲೂಕಿನಲ್ಲಿರುವ ಶಿರಡಿ ಗ್ರಾಮದಲ್ಲಿ ಐಕ್ಯರಾದ ಸಾಯಿಬಾಬಾ ಭಕ್ತ ಕೋಟಿ ಸಮೂಹಕ್ಕೆ ಇಂದಿಗೂ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಸುಖ, ಸಮೃದ್ಧಿಗಳನ್ನು ನೀಡುತ್ತಿದ್ದಾರೆ. ರಾಮ ನೀನು ರಹೀಮ ನೀನು ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ. ಯೇಸು ನೀನು ವಾಸು ನೀನು ಬಾಬಾ ಸಾಯಿ ಬಾಬಾ ಸಾಯಿ ಬಾಬಾ. ಅಲ್ಲಾಹು ಅಕ್ಬರ್ ಅಲ್ಲಾಹ್. ಪ್ರೀತಂ ಮೈ ಆಹಾ, ಎಷ್ಟು ಖುಷಿ ಆಗುತ್ತೋ ನಿನ್ನ ಗೆಟಪ್ ಅಲ್ಲಿ ತಗೊಳ್ಳೋಕೆ.
ಓಕೆ, ನಮ್ಮ ಜಡ್ಜಸ್ ಏನಂತಾರೆ ಅಂತ ಕೇಳೋಣ. ನಾನು ಸೀದಾ ಅಮ್ಮ ಹತ್ರನೇ ಬರಕ್ ಇಷ್ಟಪಡ್ತೀನಿ. ಇವತ್ತು ಆಕ್ಟ್ ಅಲ್ಲಿ ನನಗೆ ತುಂಬಾ ಹಿಡಿಸಿದ್ದು ಇಬ್ರು, ಶ್ರೀಶ್ ಅಂಡ್ ಅನುಪ್. ಅವ್ರು ನಡ್ಕೊಂಡು ಹೋಗಿದ್ದ ಪತ ಪತ ಅಂತ ಅದೇನು ಒಂದು ಹಾಕೋದು, ಇವತ್ತು ನಿಂದೆ ಡೇ ಆಯ್ತು. ಶಿರೀಷ ತುಂಬಾ ಚೆನ್ನಾಗಿ ಮಾಡಿದೆ ಪುಟ. ಉರುಳ್ ಸೇವೆನೆ ಉರುಳ್ ಸೇವೆ, ನೀನು ಆ ಒಂದು ಕೆರ್ಕೊಳ್ಳೋದು ಅದು ಇದೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಇಟ್ ವಾಸ್ ವೆರಿ ಗುಡ್. ಅರಾಧೆ ಆಸ್ ಯೂಶುವಲ್ ಅವಳು ಬಂದಿದ್ದಕ್ಕೆ ಕರೆಕ್ಟ್ ಆಗಿ ಮಾತಾಡ್ಬಿಟ್ಟ, ಭಕ್ತಿ ಭಾವನೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ಲು. ಅಮಿತ್ ಬಂದ, ಕೆಲಸ ಮುಗಿಸ್ತಾ ಹೋದ. ಈ ಆಲ್ವೇಸ್ ಡೆಲಿವರ್ಸ್ ಇಸ್ ಗುಡ್ಸ್ ವೆರಿ ವೆಲ್. ಅಂಡ್ ಪ್ರೀತಮ್, ಯು ಆರ್ ಅ ಬ್ಲೆಸ್ಡ್ ಕಿಡ್. ನಿಜವಾಗ್ಲೂ ದೇವ್ರ ಆಶೀರ್ವಾದ ಇರೋದ್ರಿಂದ ಆ ಕ್ಯಾರೆಕ್ಟರ್ ಮಾಡಿದ್ಯಾ ನೀನು. ಆ ಮಾಡಿದ್ದು ನೀನು ಅದೆಷ್ಟು ಯಾವಾಗಲೂ ಅವನ ವಾಯ್ಸ್ ಯಾವಾಗಲೂ ಜೋರಾಗಿ ಮಾತಾಡೋನು, ಕಮ್ಮಿ ಮಾತಾಡಿ, ಎಷ್ಟು ಮಾತಾಡಬೇಕೋ ಅಷ್ಟೇ ಮಾತಾಡಿ, ಆ ಶಾಂತವಾಗಿ. ಆ ಬಾಬಾ ನಿಂತಿದ್ದ ಆ ಪೋಸ್ ಇದೆಯಲ್ಲ, ತುಂಬಾ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಮೆಂಟರ್ ಅವ್ರಿಗೆ. ಆ ನಿಂತ್ಕೊಂಡು ನಿಂಗೆ ಬಾಬಾ ಇರೋದೇ ಯಾವಾಗಲೂ ಇರುತ್ತೆ. ಒಂದ್ಸತಿ ನಿಂತು ತೋರಿಸ್ಕಂದ ಸೇಮ್ ಥಿಂಗ್, ಅದು ಪಕ್ಕ ಒಂಚೂರು ಇತ್ತ ಕಡೆ ಹತ್ತ ಕಡೆ ಇಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇದೀಯ. ದೈವ ಸ್ವರೂಪ ನೀವೆಲ್ಲರೂ ನಮಸ್ಕಾರ. ಓಕೆ ಗೆಳೆಯ, ಹೈ ಬಾಬಾ ಅಂತ ಹೇಳಿದ್ರೆ ನನಗೆ ಅದೇನೋ ಒಂಥರ ವಿಶ್ವಾಸ. ಬಹಳ ಚಿಕ್ಕ ವಯಸ್ಸಿಂದನು ಅವ್ರ ಫೋಟೋ ನೋಡಿದಾಗಿಂದ, ಅವ್ರ ಕಥೆಗಳನ್ನ ಸಾಕಷ್ಟು ಸಲ ಕೇಳಿದ್ದೀನಿ, ಸಿನಿಮಾಗಳನ್ನ ನೋಡಿದ್ದೀನಿ. ನನಗೆ ಏನು ಬಹಳ ಇಷ್ಟ ಆಗೋದು ಅಂತ ಹೇಳಿದ್ರೆ ಆ ವ್ಯಕ್ತಿತ್ವ. ನಾನು ಖುಷಿಯಾಗಿದ್ದೀನಿ, ನೀನು ಖುಷಿಯಾಗಿರು, ಭಗವಂತ ಖಂಡಿತ ಖುಷಿಯಾಗಿಟ್ಟಿರ್ತಾನೆ ಅನ್ನೋ ಒಂದು ನಂಬಿಕೆ ವಿಶ್ವಾಸನೇ ನನಗೆ ಬಾಬಾ ಅವರಲ್ಲಿ ಕಾಣುವಂಥ ವಿಷಯ. ಇವತ್ತು ಅಷ್ಟೇ ಈ ವೇದಿಕೆ ಮೇಲೆ ಅಮ್ಮ ಹೇಳಿದ ಪ್ರಕಾರ ನಮ್ಮ ಪ್ರೀತಮ್ಗೆ ಬಹಳ ಒಳ್ಳೊಳ್ಳೆ ಪಾತ್ರಗಳು ಸಿಗ್ತಾ ಇದ್ದಾವೆ. ಸಾಧಾರಣವಾಗಿ ನಾವು ಪ್ರೀತಮ್ ನಮಗೆ ಅನುಭವ ಆಗಿರೋ ಅವ್ನು ಮಾಡೋ ಪಾತ್ರಗಳಲ್ಲಿ ಅವನ ವಾಯ್ಸು, ಅದೊಂದು ಎನರ್ಜಿ. ಈ ಕ್ಯಾರೆಕ್ಟ್ರಿಗೂ ಕೂಡ ಅದೇ ಉತ್ಸಾಹ ಬೇಕು, ಆದರೆ ಬೇರೆ ಲೆವೆಲಲ್ಲಿ ಬೇಕಾಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಪ್ರೀತಮ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಇವತ್ತು ನಿಜವಾಗ್ಲೂ ಹಿ ಇಸ್ ಎ ಗಿಫ್ಟೆಡ್ ಕಿಡ್. ಗಾಡ್ ಬ್ಲೆಸ್ ಯು ಪ್ರೀತಮ್, ಭಾಳ ಚೆನ್ನಾಗಿ ಮಾಡಿದ್ಯಾ. ಇದನ್ನು ಹಾಗೆ ತಲೆಯಲ್ಲಿ ಇಟ್ಕೊಂಡು ನಿನ್ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ. ಜೊತೆಗೆ ಖಂಡಿತವಾಗ್ಲೂ ಅಮ್ಮ ಹೇಳಿದಾಗೆ ಶ್ರೀಶ ಇವತ್ತು ಬಹಳ ದೊಡ್ಡ ವ್ಯತ್ಯಾಸ ಮಾಡಿದೆ. ನಮ್ಮ ಶ್ರೀಶ ಕಷ್ಟದಲ್ಲಿರೋ ಮಗು ಅಂತ ನೋಡಿದ ತಕ್ಷಣ ಕಾಣೋದಿಲ್ಲ, ನೋಡಿದ ತಕ್ಷಣ ಕಾಣದೆ ಮಗು ದಶಪುಷ್ಪಕ್ಕೆ ಚೆನ್ನಾಗಿದ್ದಾನೆ ಅಂತ ಅನ್ಸುತ್ತೆ. ಆದ್ರೆ ಅವನು ಆಕ್ಟ್ ಮಾಡಿದ ರೀತಿ ಯಾವ ತರ ಇತ್ತಪ್ಪ ಅಂತ ಹೇಳಿದ್ರೆ ಅಯ್ಯೋ ಅಂತ ಅನ್ಸುತ್ತೆ. ಅಲ್ಲಿ ಬಿದ್ದಿದ್ದು, ಒದ್ದಾಡಿದ್ದು, ತಾನು ನನ್ನ ಮುಟ್ಬೇಡ, ನನ್ನ ಮುಟ್ಟದ ನಿನ್ನ ಊರವ್ರು ಯಾರು ಹತ್ರ ಸೇರಿಸ್ಕೊಳ್ಳೋದಿಲ್ಲ ಅಂತ ತುಂಬ ಕೋರಗಿ ಹೇಳುವಂಥದ್ದು. ಅದಾದ್ಮೇಲೆ ಬಾಬಾ ಅವರ ಸ್ಪರ್ಶ ಆಗಿ ತಾನು ತನಗಾಗೋ ಒಂದು ಚೇಂಜ್ ಓವರ್, ಬಾಬಾಗೆ ತನ್ನನ್ನು ತಾನು ಅರ್ಪಿಸ್ಕೊಳ್ಳೋದು, ಇವೆಲ್ಲ ಭಾಳ ಚೆನ್ನಾಗಿ ಮಾಡ್ದ. ಲೋಕೇಶ್ ಅವರೇ, ನೀವು ಬಂದಿದ್ದು ಸ್ವಲ್ಪತ್ತೇ ಆದರೂ ಕೂಡ ಭಾಳ ಎಫೆಕ್ಟಿವ್ ಆಗಿ ತುಂಬ ಚೆನ್ನಾಗಿ ಅದು ನಾಟು ಹಾಗೆ ಅಭಿನಯಿಸಿದ್ರಿ, ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಮಕ್ಕಳಿಗೂ ತುಂಬ ಥ್ಯಾಂಕ್ಸ್. ಇದನ್ನ ಪ್ರೆಸೆಂಟ್ ಮಾಡಿದಂಥ ಮಂಜುನಾಥ್ ಬಡಗಿರ್ ಅವರೇ ಅಲ್ವಾ ಇದಕ್ಕೆ? ಹೌದು, ಮಂಜುನಾಥ್ ಬಡಗಿ. ಮಂಜುನಾಥ್ ಬಡಗಿರ್ ಅವ್ರಿಗೂ ಭಾಳ ಥ್ಯಾಂಕ್ಸ್. ಬರ್ದಿರೋದು ಲೋಕೇಶ್ ಅವರು ತುಂಬ ಚೆನ್ನಾಗಿ ಬರೆದಿದ್ದೀರಿ ಸರ್, ತುಂಬ ಇವೆಂಟ್ಫುಲ್ ಆಗಿತ್ತು, ತುಂಬ ಕ್ರಿಸ್ಪ್ ಆಗಿತ್ತು, ತುಂಬ ಎಫೆಕ್ಟಿವ್ ಆಗಿತ್ತು. ಈ ಎನರ್ಜಿ ನಮಗೆ ಮುಂಬರೋ ದಿನಗಳಲ್ಲಿ ಸದಾಕಾಲ ಎಲ್ಲರೂ ಮನಸ್ಸಲ್ಲೂ ಹಾಗೆ ಇರಲಿ ಅಂತ ಬೇಡ್ಕೋತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದು, ನಾನು ಶ್ರೀಶಾ ಮತ್ತು ಅವರ ತಂದೆ ತಾಯಿಗೆ ನಾನು ಕ್ರೆಡಿಟ್ ಕೊಡಲೇಬೇಕು ಸರ್. ಯಾವತ್ತು ಹಾರ್ಡ್ ವರ್ಕ್ಗೆ ಒಳ್ಳೆ ಪ್ರತಿಫಲ ಇದ್ದೇ ಇದೆ ಅನ್ನೋದಕ್ಕೆ ಇವತ್ತು ಸಿಗ್ತಾರೋ ಕಮೆಂಟ್ಸೇ ಸಾಕ್ಷಿ. ಅವ್ರಿಗೆ ಯಾರಿಗೂ ಜಡ್ಜಸ್ಗಿನ್ನೋ ವಿಷಯ ಗೊತ್ತು, ನಾನು ಈಗ ಹೇಳ್ತಾ ಇದ್ದೀನಿ. ಹೇಳ್ಕೊಟ್ಟು ಬರೋದು ಬೇರೆ, ಇನ್ವಾಲ್ವ್ ಆಗಿ ಕಲ್ತಾಗ ಬರೋದು ಬೇರೆ ಅಂತ ನೀನು ಹೇಳೋದಿಲ್ಲ ಗೆಳೆಯ. ಅದಕ್ಕೆ ಅವಾಗ ನಾನು ಮಧ್ಯೆ ಹಂಗಂದು ಇದು ಇಂಟ್ರಪ್ಟ್ ಮಾಡ್ತೀನಿ ಅಂತ. ರೀಸನ್ ಏನಕ್ಕೆ ಅಂತಂದರೆ, ಅವರು ಆ ಥರ ಕಾಯಿಲೆಯಿಂದ ಬಳಲ್ತಾ ಇರೋವಂಥ ಪೇಷಂಟ್ಸ್ನ ಡೈರೆಕ್ಟ್ ಹೋಗಿ ಮೀಟ್ ಮಾಡ್ಸಿದ್ದಾರೆ. ಇವನ್ನ ಕರ್ಕೊಂಡೋಗಿ, ಇವನು ಒನ್ ಡೇ ಪೂರ್ತಿ, ಒನ್ ಹಾಫ್ ಡೇ, ಒನ್ ಡೇ ಆಲ್ಮೋಸ್ಟ್ ಅಲ್ಲೆಲ್ಲ ಹೋಗಿ ಅಬ್ಸರ್ವ್ ಮಾಡ್ಕೊಂಡು ಅಂದರೆ ಲೆಪ್ರಸಿ ಹಾಸ್ಪಿಟಲ್ಗೆ ಹೋಗಿ ಅವ್ರನ್ನೆಲ್ಲ ನೋಡಿಕೊಂಡು ಬಂದಿರೋದ್ರಿಂದ, ಅವನ ತಲೆಯಲ್ಲಿ ಅಷ್ಟಿರೋದ್ರಿಂದ ಅವ್ನು ಇವತ್ತು ಆಕ್ಟ್ ಮಾಡಿದ. ಇಲ್ಲ ಸಾರಿ, ಒನ್ ಥಿಂಗ್, ಲೆಪ್ರಸಿ ಹ್ಯಾಸ್ ಬೀನ್ ಎರಾಡಿಕೇಟೆಡ್ ಇನ್ ಇಂಡಿಯಾದಲ್ಲಿ ಇಲ್ವೇ ಇಲ್ಲ ಅಂತಾರೆ. ಈಗ ವಯಸ್ಸಾಗಿರೋರು ಮಾತ್ರ ಮೇಡಮ್ ಅಲ್ಲಿರೋದು. ಇನ್ನೊಂದೇನಂತಂದರೆ, ನಾವು ಸಾಕಷ್ಟು ಯಾವಾಗಲೂ ಕೂಡ ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಮಕ್ಕಳು ವಾರ್ಡ್ಗೆಲ್ಲ ಹೋಗಿ ಭಜನೆ ಎಲ್ಲ ಮಾಡ್ತಾ ಇರ್ತೀವಿ ಮೇಡಮ್. ನಾವು ನಮ್ಮ ಶ್ರೀಶ, ನಮ್ಮ ಸತ್ಸಂಗದವರು, ವಿಕ್ಟೋರಿಯಾ ಹಾಸ್ಪಿಟ್ಲು, ನಿಮ್ಯಾನ್ಸ್ಗೆಲ್ಲ ಹೋಗ್ತಾ ಇರ್ತೀವಿ. 7-8 ವರ್ಷದಿಂದ ನಾವು ಈ ಹಾಸ್ಪಿಟ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ನಮ್ಮ ಮಂಜುನಾಥ್ ಸರ್ ಅವರಿಂದ ಆ ಒಂದು ಭಾಗ್ಯ ಸಿಕ್ತು ನಮಗೆ. ಆಮೇಲೆ ಹಂಗೆ ಅವ್ರಿಗೆ ಮನೆ ಯಾರೂ ಸೇರ್ಸೋದೇ ಇಲ್ವಂತೆ, ಗುಣಮುಖರಾದರೂ ಸೇರಿಸೋದಿಲ್ವಂತೆ. ಆಮೇಲೆ ಹಂಗೆ ಯಾರೂ ನೋಡೋಕ್ಕೂ ಬರಲ್ವಂತೆ ಮೇಡಮ್. ಹೋಗಿದ ತಕ್ಷಣ ನೀವು ಬ್ರೆಡ್ ಕೊಡೋದು ಬೇಡ ನಮಗೆ, ನಮಗೆ ಒಂದು ಕನ್ನಡಕ ತಕ್ಕೊಡಿ, ಒಂದು ಇದು ಮಾಡಿ ಅದು ಮಾಡಿ ಅಂತ ಪಾಪ ತುಂಬ ಒಂದು ಇದು ಮಾಡ್ಕೋತಾ ಇದ್ರು ಮೇಡಮ್. ಸರ್, ನಿಮ್ಮ ಸತ್ಸಂಗಕ್ಕೂ ಹಾಗೂ ನಿಮಗೂ ನಿಮ್ಮಲ್ಲಿರೋ ಆ ಚಿಂತನೆಗೆ, ಅಂದರೆ ಏನು ಹಾಸ್ಪಿಟ್ಲ್ಗಳು ಎಲ್ಲಿ ಯಾರು ಆರೋಗ್ಯದಿಂದ ಅನಾರೋಗ್ಯದಿಂದ ಇರ್ತಾರೋ ಅವ್ರಿಗೆ ಹೋಗಿ ಒಂದು ಭಜನೆ ಮಾಡಿ ಅಲ್ಲಿ ಅವರ ಒಂದು ಪಾಸಿಟಿವ್ ಎನರ್ಜಿ ಕೊಟ್ಟು ಅವ್ರನ್ನ ಮೆಂಟಲಿ ಅವ್ರನ್ನ ಖುಷಿಯಾಗಿಡಬೇಕು ಅನ್ನೋ ನಿಮ್ಮ ಚಿಂತನೆ ನಿಮ್ಮ ಮನಸ್ಸಿದೆಯಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಬರಲಿ ದಯವಿಟ್ಟು, ಅದಕ್ಕೊಂದು ಜೋರ ಚಪ್ಪಾಳೆ. ಓಕೆ, ಎಸ್, ಮುಖ್ಯೋಪಾಧ್ಯಾಯರ ಹತ್ರ ಬರ್ತೀನಿ. ಪ್ರೀತಮ್ ಬಾಬಾ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾನೆ. ಅದು ಏನು ಬಾಬಾ ನಮ್ಮ ಕಲ್ಪನೆ ಇತ್ತು ಆ ಕಲ್ಪನೆಗೆ ತಕ್ಕಂತೆ, ಹಾಗೆ ಈ ರೋಗಿಷ್ಠನಾಗಿ
ಅವನು ನೋಡಿ ಶ್ರೀಶ ಬಹಳ ಚೆನ್ನಾಗಿ ಮಾಡಿ. ಇನ್ನು 4 ಜನ ಗೆಸ್ಟ್ಗಳು ತಮ್ಮ ತಮ್ಮ ಕೆಲಸವನ್ನು ಮತ್ತು ಲೋಕೇಶ್ ಅವರು ಅಚ್ಚುಕಟ್ಟಾಗಿ ಪ್ರಯತ್ನ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಇಲ್ಲಿ ನಾನು ಇವೆಲ್ಲವನ್ನು ಬಿಟ್ಟು ಹೇಳೋದೇನೆಂದರೆ ನಂಬಿಕೆ ಮತ್ತು ವಿಶ್ವಾಸ. ಇದರೊಳಗೆ ಬಾಬಾ ಹುಟ್ಟಿದ್ದು ಸತ್ಯ, ಅವರು ಐಕ್ಯರಾಗಿದ್ದು ಸತ್ಯ, ಅಲ್ಲಿ ಮಧ್ಯ ಈ ಥರದ ಕೆಲವು ಪವಾಡ್ಗಳಾಯಿತು ಅಂತಕ್ಕಂಥ ಚರ್ಚೆಯೂ ಸತ್ಯ ಇರಬಹುದು. ಇವತ್ತು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ಇದ್ರ ಮುಖೇನ ಈ ಜಾತಿ ಜಾತಿ ಒಡೆದಾಟ ಬೇಡ, ಕುಲ ಕುಲ ಕುಲವೆನ್ನುವಿರಿ, ಕುಲವ್ಯಾವುದಯ್ಯ ಅಂದರೆ ಜಾತಿ ಯಾವುದು ಮನುಷ್ಯನಿಗೆ ಅನ್ನತಕ್ಕಂಥದ್ದನ್ನು ತಲ ತಲಾಂತರ ಹೇಳ್ಕೊಂಬಂದಿದ್ದೀವಿ. ಇವತ್ತು ಹೇಳ್ತೇವೆ, ಇವತ್ತು ಇದ್ರ ಮುಖೇನ ಇನ್ನು ಸ್ವಲ್ಪ ಹತ್ತಿರಕ್ಕೆ ಜನಕ್ಕೆ ಹೋಗಲಿ, ಒಡೆದಾಟ ಬಡದಾಟ ಎಲ್ಲ ನಿಲ್ಲಿ ಅಂತ ನಾನು ಮನವಿ ಮಾಡ್ಕೋತೀನಿ. ಒಳ್ಳೆಯ ಕತೆ, ಒಳ್ಳೆಯ ಸ್ಕ್ರಿಪ್ಟ್. ಬಡಿಗೇರ್ ಮತ್ತು ಲೋಕೇಶ್ ಅವರಿಗೆ ಒಂದು ಚಪ್ಪಾಳೆ, ಮತ್ತು ಸಾಯಿಬಾಬಾ ಅವರಿಗೆ ಒಂದು ನಮಸ್ಕಾರ. ಅಮ್ಮ, ನನ್ನ ಎಕ್ಸಾಂಪಲ್ ವಿಚಾರಗಳಲ್ಲಿ ಹೋದ್ರೆ ನಿಜವಾಗಿ ಪವಾಡ ನಾನು ಫೀಲ್ ಮಾಡಿದೀನಿ ಗೆಳೆಯ. ಫೀಲ್ ಮಾಡಿದೀನಿ ಅಂತ ಅಂದ್ರೆ ಸುಮ್ಮನೆ ಫೀಲ್ ಮಾಡೋದಲ್ಲ, ಕಣ್ ಮುಂದೆ ನನಗೆ ಆ ಥರ ಇನ್ಸಿಡೆಂಟ್ಗಳು ಆಗ್ಬಿಟ್ಟಿದೆ. ನಾನು ಬುಕ್ಸೇ ಬರೆದು ನಂದು 2-3 ಬುಕ್ ಇಟ್ಕೊಂಡಿದ್ದೀನಿ ಆ ಥರದ ಮಿರಾಕಲ್ ಆದಾಗ ಆ ಥರದ್ದೆಲ್ಲ ಮಿರಾಕಲ್ಸ್ ಆಫ್ ಬಾಬಾ ಮೈ ಎಕ್ಸ್ಪೀರಿಯನ್ಸ್ ಅದು ನನ್ನ ಹತ್ರನೇ ಇದೆ, ಅದು ಬರೆದಿಟ್ಕೊಂಡಿದ್ದಲ್ಲ. ನಾನು ಹೇಳಿದ್ದು ನಂಬಿಕೆನೇ ಬರೋಲ್ಲ ಕೆಲವ್ರಿಗೆ, ಯಾರ್ಯಾರು ಹೇಳ್ಬಿಟ್ರೆ ಎಷ್ಟೊಂದು ಸತಿ ಸಿಚುಯೇಷನ್ಸ್ಗಳೆಲ್ಲ. ಒಂದೇ ಒಂದು ಹೇಳೋದಂತಂದ್ರೆ, ಶಿರಡಿಲಿ ಮುಂದೆ ಹಾಲ್ ಇದೆಯಲ್ಲಮ್ಮ, ನಿಂತ್ಕೊಂಡೆಲ್ಲ ಈ ಕಡೆ ಬರ್ತಾರೆ, ಅದಾದ್ಮೇಲೆ ಇನ್ನೊಂದು ಆ ಕಡೆ ಭಜನ್ ಹಾಲ್ ಥರ ಇದೆ, ಅಲ್ಲಿ ಮಹಾಮಂಗಳಾರತಿ ಎಲ್ಲ ಆಗಿತ್ತು, ಅಲ್ಲೂ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಎಲ್ಲ ಕೂತಿದ್ವಿ ಅಲ್ಲಿ, ನಾಯಿ ಎಲ್ಲ ಒಳಗೆ ಬರುತ್ತೆ, ಡಾಗ್ಸ್ ಆರ್ ಅಲೌಡ್, ಅಲ್ಲೇನು ರಿಸ್ಟ್ರಿಕ್ಷನ್ ಇಲ್ಲ, ದತ್ತಾತ್ರೇಯ ಸ್ವರೂಪ ಅಂತ ನಾಯಿನ ಬಿಡ್ತಾರೆ. ಒಂದು ನಾಯಿ ಕರೆಕ್ಟ್ ಮಹಾಮಂಗಳಾರತಿ ಟೈಮ್ ಹಿಂಗೆ ಬಂತು, ಹಂಗಿನಿಂದ ಬರ್ತಾ ಇತ್ತು. ಅದು ಸಾಕಷ್ಟು ಜನ ಭಕ್ತಾದಿಗಳು ನೋಡಿರ್ತೀರ ಆ ಪರ್ಟಿಕ್ಯುಲರ್ ನಾಯಿನ, ಯಾಕಂದ್ರೆ ಅದು ಕಣ್ಮೇಲೆ ಒಂಥರ ಒಂದು ಹಿಂಗೆ ಮಾರ್ಕಿದೆ ತುಂಬ. ನಾನು 3-4 ಸತಿ ಹೋದಾಗಲೂ ಅದು ಸಿಕ್ಕಿತ್ತು ನನಗೆ, ಅವ್ರ ಹತ್ರ ಹೋಯ್ತು ಇವ್ರ ಹತ್ರ ಹೋಯ್ತು, ಒಂದ್ ಕಡೆಯಿಂದ ಬರ್ತಾ ಇತ್ತು ಅದು. ನಾನು ಗುಂಪಲ್ಲೆಲ್ಲ ಕೂತಿದ್ದೆ ಅಲ್ವಾ ಪೂಜೆಗೆ, ಸರಿ ನನ್ನ ಕೈಲಿ ಒಂದಷ್ಟು ಬಿಸ್ಕೆಟ್ ಇತ್ತು, ಸುಮ್ಮನೆ ನಾನು ಮನಸ್ಸಲ್ಲಿ ಅನ್ಕೋತಾ ಇದ್ದೆ ನನ್ನ ಹತ್ರ ಬಂದರೆ ಚೆನ್ನಾಗಿರುತ್ತಲ್ವಾ ನೋಡೋಣ ಬರುತ್ತಾ ಏನು ಅಂತಂದರೆ, ಅಲ್ಲಿಂದ ಒಂದು ರೌಂಡ್ ನೋಡ್ಕೊಂಡು ಹಂಗೆ ಹೋಗಿ ಸಡನ್ ಅದೇನು ರೂಟ್ ಚೇಂಜ್ ಆಯಿತೋ ಗೊತ್ತಿಲ್ಲ, ಸ್ಟ್ರೈಟ್ ಕೇಮ್ ಟು ಮೀ ಆ್ಯಂಡ್ ನನ್ನ ಹತ್ರ ಸ್ವಲ್ಪ ಹೊತ್ತು ಕೂತಿತ್ತು. ನಾನು ಅದಕ್ಕೆ ಬಿಸ್ಕೆಟ್ ತಿನ್ನಿಸ್ತದೆ, ಬಿಸ್ಕೆಟ್ ತಿಂದಾಗ ಸುಮ್ಮನೆ ಮನಸ್ಸಲ್ಲಿ ಒಂದು ಅಂದ್ಕೊಂಡೆ, ನಮ್ಮನೇಲಿ ಒಂದು 2-3 ನಾಯಿಗಳಿತ್ತು, ಸಿ ಹುಟ್ಟಿದ ಮೇಲೆ ಎಲ್ಲರೂ ಸಾಯಬೇಕು, ಪ್ರಾಣಿಗಳಿಗೂ ಒಂದು ಕೊನೆ ಇದ್ದೇ ಇರುತ್ತೆ, ಆದರೆ ಎಲ್ಲೋ ಏನೋ ಆಗೋ ಬದಲು ಪೂರ್ಣ ಆಯಸ್ಸಲ್ಲಿ ಸುಖವಾಗಿ ನಮ್ಮ ನಾಯಿ ಸಹ ಹೋಗ್ಲಪ್ಪ ಆ ಥರದ್ದು ಏನಾರು ಇದ್ರೂ ಅಲ್ಪ ಆಯಸ್ಸಲ್ಲಿ ಹೋಗೋದು ಬೇಡ ಅಂತ ಅದ್ರ ತಲೆ ಸವರ್ಕೊಂಡು ಬಿಸ್ಕೆಟ್ ತಿನ್ಸಿದ್ದು ಅಷ್ಟೇ. ಅದು ಸಮ್ವೇರ್ ಅರೌಂಡ್ ಒಂದು 8-8.5 ಟೈಮಲ್ಲಿ ಆಗಿದೆ, ನಾನು ಅದು ತಿನ್ಸಿದ್ದೀನಿ. ಮಂಗಳಾರತಿ ಎಲ್ಲ ಮುಗಿತೆಲ್ಲ ಮುಗಿತ ಆಚೆ ಬಂದೆ, ನೈಟ್ ನಾನು ರೂಮ್ ಹೋಗಕ್ಕೆ ಮುಂಚೆ ನಾನು ಅಮ್ಮಂಗೆ ಒಂದು ಕಾಲ್ ಮಾಡಿದೆ, ಇಷ್ಟು ಹೇಳಿದ್ದು ಮಾಡಿದೆ, ಏನು ಮೇಡ್ಮೇನು ಮಾಡ್ತಿದ್ಯಾ ಎಲ್ಲ ಮಾತಾಡೋದೆಲ್ಲ ಆದಮೇಲೆ ಸುಮ್ಮನೆ ನಾಯಿ ಬಗ್ಗೆ ಕೇಳೋದು ಒಂದು ವಾಡಿಕೆ ಐತಿ, ಇವಾಗ ಯಾವ ನಾಯಿ ಇಲ್ಲ ನಮ್ಮ ಮನೇಲಿ, ಅದರಲ್ಲಿ ಸುಮ್ಮನೆ ಕೇಳಿದೆ ಅದೇನು ಮಾಡ್ತಿದೆ ಅಂದ್ಬಿಟ್ಟು ಅಂತ. ದ ಸೇಮ್ ಟೈಮ್, ದ ಎಕ್ಸಾಕ್ಟ್ ಟೈಮ್ ನಾನೇನು ಬಿಸ್ಕೆಟ್ ತಿನ್ಸಿದ್ದೆ ಆ ಟೈಮ್ ಅದು ಸೆಕೆಂಡ್ ಫ್ಲೋರಿಂದ ಬಿದ್ದಿದೆ, 1 ಇಂಚ್ ಗಾಯ ಆಗಿಲ್ಲ, 1 ಇಂಚ್ ಸ್ಕ್ರ್ಯಾಚ್ ಆಗಿಲ್ಲ. ಮಿರಾಕಲಸ್ ಆಗಿ ಎಲ್ಲಿ ಬಿದ್ದಿದೆ ಅಂತಂದರೆ, ಹಿಂದಿನ ದಿನ ಮಳೆ ಬಂದಿದೆ ಬೆಂಗಳೂರಲ್ಲಿ, ಆ ಅನುಭವ ನನಗೆ ಶಿರಡಿಲಿಲ್ಲ. ಮನೆ ಆಚ ಕಡೆ ಚಪ್ಪಡಿ ಕಲ್ಗಳು ಹಾಕಿದ್ದಾರೆ, ಈ ಕಡೆ ಮನೆ ಗೇಟ್ ಎಡ್ಜು, ಎಡ್ಜ್ ಮೇಲೆ ಬಿದ್ದಿದ್ರು ಅದಕ್ಕೇನಾಗಿರೋದು, ಕಲ್ ಮೇಲೆ ಬಿದ್ದರೆ ಏನಾಗಿರೋದು. ಮೋರಿ ಪೂರ್ತಿ ಮಳೆ ಬಂದು ನೀರು ತುಂಬಿದೆ, ನಿಂತು ನೀರು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ದಂಗೆ ಬಿದ್ದಿದೆ ಅದು 2nd floor. ಇಲ್ಲ ಅಂದಿದ್ರೆ ಏನಾಗಬೇಕಾಗಿತ್ತು? ಐ ಮೀನ್ ಇದನ್ನು ಯಾರು ಹೇಗಾದ್ರೂ ತೊಗೊಳ್ಳಿ, ನನ್ನ ಮಟ್ಟಿಗೆ ನಾನು ಹೇಳೋದಾದರೆ ಅದು ಸೇಮ್ ಟೈಮಲ್ಲಿ ಆಗಬೇಕು ಅನ್ನೋದೇನಿಲ್ಲ. ಅದು ಆ ಥರ ಒಂದು ಇನ್ಸಿಡೆಂಟ್ನ ನೀವು ಕಾಕ್ತಾಳಿ ಅನ್ನೋದಾದರೆ ನಂತರ ಒಂದು ಬುಕ್ಕೇ ಇದೆ, ಬನ್ನಿ ಹೇಳ್ತೀನಿ. ಆ್ಯಂಡ್ ನಿಮ್ಮ ತಂದೆ ತಾಯಿನೇ ಮಾತಾಡ್ಸೋಣ, ನಮಗೆ ಎಷ್ಟು ಖುಷಿ ಆಗ್ತಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಿರ್ಬೇಕು ಅಂತ. ಸರ್ ಹೇಳಿ, ಏನು ಅನ್ನಿಸ್ತು ಈ ಪಾತ್ರ? ಸಾಯಿಬಾಬಾನ ಕ್ಯಾರೆಕ್ಟರ್ ಒಂದು ಬಂದಿದ್ದು ತುಂಬ ನಮಗೆ ಖುಷಿ ಕೊಡ್ತೀವಿ. ಅವನು ಇನ್ನೂ ಒಳ್ಳೆಯ ಗುಣಗಳು, ಇನ್ನೂ ಒಳ್ಳೆಯ ಅವನಲ್ಲಿ ಭಾವನೆಗಳು ಬರಲಿ, ಆ ದೇವರು ಕೂಡ ಆಶೀರ್ವಾದ ಅವನ ಮೇಲೆ ಇರಲಿ ಅಂತ ನನ್ನ ಅನಿಸಿಕೆ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಮಾತಾಡಿ, ಏನು ಅನ್ನಿಸ್ತದೆ? ಸುಧಾರಿಸ್ಕೊಳ್ಳಿ, ಮಾತಾಡಿ. ದೇವ್ರ ಪಾತ್ರ ಮಾಡೋದು ಎಷ್ಟು ಜನಕ್ಕೆ ಸಿಗುತ್ತೋ ಗೊತ್ತಿಲ್ಲ, ಅವನ ಜೊತೆಗೆ ನಾವು ಪುಣ್ಯ ಮಾಡಿದ್ದೀವಿ. ಜೀ ಕನ್ನಡಕ್ಕೆ ಥ್ಯಾಂಕ್ಸ್, ಅದ್ರ ಮುಖಾಂತರನೇ ಇವನು ಇಷ್ಟೆಲ್ಲ ಇದಾಗ್ತಾ ಇದ್ದಾನೆ. ಇದು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಜಡ್ಜಸ್, ನಿಮ್ಮ ಸೀಕ್ರೆಟ್ ಮಾರ್ಕ್ಸ್ನ ಹಾಕಿರ್ತೀರಿ. ಈಗ ನನ್ನ ಗ್ಯಾಂಗ್ನ ನಾನು ನನ್ನ ಗ್ಯಾಲರಿ ಕಡೆ ಕರ್ಕೊಂಡು ಹೋಗ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮ್ಯೂಸಿಕ್ ದುಡ್ಡಿರೋರಿಗೆ ನಡುರಾತ್ರಿಲೂ ಭಯ ಹುಟ್ಟಿಸೋರು ಅಂತಂದ್ರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್. ತುಂಬಾ ದುಡ್ಡು ಮಾಡಿ ದೊಡ್ಡ ಮನೇಲಿ ನಮ್ಮ ಸಣ್ಣ ಸೂಜಿ ಸುಮಿತ್ ಆರಾಮಾಗೇನೋ ಇದ್ದಾನೆ, ಈಗ ಅವನ ಮನೆ ರೈಡ್ ಆಗುತ್ತೆ, ಮುಂದೇನಾಗುತ್ತೆ ನಾನು ಹೇಳಲ್ಲ, ನೀವೇ ನೋಡಿ. ಸೊ ಪ್ಲೀಸ್ ವೆಲ್ಕಮ್ ವಂಶಿ, ಸುಮಿತ್, ವೀಕ್ಷಾ, ಹರ್ಷ ಹಾಗೂ ಶ್ರಾವ್ಯ ಬಲಿಜೋರ ಚಮಳೆ. ನಂಗೆ ದುಡ್ಡಂದ್ರೆ, ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರೋ ಆಟ ಇಲ್ಲ. ರಣರಂಗ ಚತುರಂಗ ಇವು ಆಗಲ್ಲ ಅನ್ನೋನಿಗೆ ಅಲ್ಲ,
ನಂಗೆ ದುಡ್ಡಂದ್ರೆ ಲೆಕ್ಕ ಇಲ್ಲ, ನಾನು ಆಡ್ದಿರು ಆಟ ಇಲ್ಲ. ರಣರಂಗ ಚತುರಂಗ ಇವು ಆಗಲ್ಲ ಅನ್ನೋನಿಗೆ ಅಲ್ಲ. ನೀವು ಕೋಟ್ಯಾಧಿಪತಿಗಳ? ಹೌದಪ್ಪ. ಸಾರಿ, ಐ ಡೋಂಟ್ ಲೈಕ್ ದಿಸ್ ಕೋಟ್ಯಾಧಿಪತಿಗಳು. ನಾನು ಕೋಟ್ಯಾಧಿಪತಿಗಳ ಜೊತೆ ಎಲ್ಲ ಮಾತಾಡಲ್ಲ. ಏನಿದ್ರು ಅಪ್ಪರ್ ಅಪ್ಪರ್ ಕೋಟ್ಯಾಧಿಪತಿಗಳ ಜೊತೆ ಮಾತ್ರ ಮಾತಾಡೋದು. ನಿಮ್ ಹೆಂಡತಿ ಅಂದ್ಮೇಲೆ ಇಷ್ಟು ಬಿಲ್ಡಪ್ ಬಿಟ್ಬೇನ್ರಿ, ಇದಕ್ಕೇನು ಕಡಿಮೆ ಇಲ್ಲ. ಹೋಗ ಪೇಪರ್ ತಗೊಂಡ್ ಬಾ. ಹಾ ತಗೊಳ್ಳಿ, ಡಸ್ಟ್ಬಿನ್ ಅಲ್ಲಿ ಹಾಕಿ ಹೋಗ. ಯಾಕ್ರಿ? ಇದು ನಮ್ ಲಕ್ಷ್ಮಿ ಅಮ್ಮನ್ ಕೆನಡಾ ಫ್ರೆಂಡ್ ಈಶ್ವರಿ ಕೊಟ್ಟಿರೋದು. ನಿನ್ ಗೊತ್ತು ತಾನೇ, ನಾನು ಒಂದ್ಸರಿ ಯೂಸ್ ಮಾಡ್ತಾನೆ ಇನ್ನೊಂದ್ಸರಿ ಯೂಸ್ ಮಾಡಲ್ಲ ಅಂತ. ಹೋಗ ಡಸ್ಟ್ಬಿನ್ ಅಲ್ಲಿ ಹಾಕೋ. ಲಕ್ಷ್ಮಿ ಅಮ್ಮ ಡಸ್ಟ್ಬಿನ್ಗೆ ಹಾಕ್ತಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಗೋವಿಂದಪ್ಪನ ಮನೆಯ ಮೇಲೆ ಆದಾಯ ಇಲಾಖೆ ದಾಳಿ. ಬೇನಾಮಿ ಹೆಸರಲ್ಲಿದ್ದ 500 crore ಆಸ್ತಿ ಜಪ್ತಿ. ಅವರಿಂದ ನಮ್ಮಂತ ಶ್ರೀಮಂತರು ನೆಮ್ಮದಿಯಾಗಿರಕ್ಕಾಗಲ್ಲ. ಬಿಸಾಡಿದ್ರಿ, ನೀನು ಗೊತ್ತು ತಾನೇ, ನಾನು ಒಂದ್ಸರಿ ಯೂಸ್ ಮಾಡ್ತಾನೆ ಇನ್ನೊಂದ್ಸರಿ ಯೂಸ್ ಮಾಡಲ್ಲ ಅಂತ. ಎಲ್ಲಾನು ಇಷ್ಟೇನಾ? ಲಂಗ್ಸ್ ಬ್ಲಾಕ್ ಆಗಿ ಕಿಡ್ನಿ ಕಲ್ಲಾಗಿ ಶ್ರೀಮಂತರಿಗೆ ಮತ್ತೆ ಬಿ ಪಿ ಶುಗರ್ಗೆ ಒಂಥರ ರಿಲೇಷನ್ ನೋಡಿ. ಅಣ್ಣಿ, ಇಲ್ಲಿ ನೆಲದ ಮೇಲೆ ಪಳ ಪಳ ಅಂತ ಒಳಿಯೋ ಕಲ್ಲು ಬಿದ್ದದೆ, ತಕೊಂಡೋಗ್ಲಾಟ್. ಅದು ಡೈಮಂಡ್ಸ್ ಕಣ, ಕೆಳಗೆ ಬಿದ್ದಿರೋದೆಲ್ಲ ಆಯ್ಕೋಬೇಡ. ಏ ಮಹೇಶ, ಅವನ್ 200-300 ಡೈಮಂಡ್ಸ್ ಕೊಟ್ಟು ಕಳ್ಸ. ನೀವೇನು ಈ ಹಣ ಕೊಟ್ಟು ಕೊಟ್ಟು ಹಾಳು ಮಾಡ್ತಿದ್ದೀರಾ? ಈ ತರ ಬಿಲ್ಡಪ್ ಕೊಡ್ಬೇಕಾನೆ ನಾನು ಅಪ್ಪರ್ ಕೋಟ್ಯಾಧಿಪತಿ ಅನ್ನೋದು ಆನಂದ್ ಗೊತ್ತು, ನಮ್ಮ ಆಡಿಯನ್ಸ್ ಗೊತ್ತು, ನಮ್ ಜಡ್ಜಸ್ ಗೊತ್ತಾಗ್ಬೇಕಾನೆ ಅದಕ್ಕೆ ಕೊಡ್ತಿದ್ದೀನಿ. ಸುಮ್ನೆ ಇರು. ಮೊನ್ನೆ ಇವನ್ ಏನ್ ಮಾಡಿದ ಗೊತ್ತಾ? ಏನ್ ಮಾಡ್ದ? ಪಾರ್ಟಿ ಜೊತೆ ಫ್ರೆಂಡ್ ಜೊತೆ ಹೋಗಿದ್ನ, ಅಲ್ಲಿ ಫುಟ್ಪಾತ್ ಮೇಲೆ ಕಾರ್ ಹತ್ಸಿ ಆಕ್ಸಿಡೆಂಟ್ ಮಾಡ್ಕೊಂಡ್ ಬಂದಿದ್ದಾನೆ. ಹೌದಾ? ಹೆಲಿಕಾಪ್ಟರ್ ಅಲ್ಲಿ ಓಡಾಡ್ಬೇಕು. ಗೋಲಂಕಿ ಆಮೇಲೆ ಕೊಡ್ತೀನಿ, ಆಯ್ತಾ? ಎಂಜಾಯ್.
ಹೆಲಿಕಾಪ್ಟರ್ಗೆ ಡ್ರೈವರ್ ಇದಾರ. ಲಕ್ಷ್ಮಿ ಅಮ್ಮ, ಇವರಿಬ್ರ ಜೊತೆ ಸೇರಿ ನಾನು ಏನಾಗ್ತೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಲೋ, ಹೌದಾ? ಏನೈತೆ, ಒಳ್ಳೆ ಬ್ಯಾಗ್ ಸುಟ್ಟಿರೋ ಬೆಕ್ತರ ಆಡ್ತಿದ್ಯಾ? ನೀವು ಬರ್ತಾ ಬರ್ತಾ ಚಂದ್ರ ಸರ್ ತರ ಮಾತಾಡ್ತಾ ಇದೀರಾ? ರೀ, ಇವತ್ ನಮ್ಮ ಮನೆಗೆ ಐಟಿ ರೈಡ್ ಆಗ್ತಿದ್ಯಂತೆ. ಐಟಿ ರೈಡ್? ಇಟ್ಸ್ ಮಾಮೂಲು. ನಮ್ಮಂತ ಶ್ರೀಮಂತರ ಕಡೆ ಐಟಿ ರೈಡು, ಹೋಟಿರೋ ಕಡೆ ಪೊಲಿಟಿಷಿಯನ್ಸ್ ಬರೋದು ಕಾಮನ್ ಕಣೆ. ಇವಾಗ ನೋಡು ಹೆಂಗ್ ಮಾಡ್ತೀನಂತ. ಗೆಟಪ್ಪು ಸೆಟಪ್ಪು ಛೇ. ಚಾಲು ಇನ್ನು ಈ ನಾಟಕ, ಸೂತ್ರ ನೀನು ಪಾತ್ರ ನಾನು. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ, ಬಣ್ಣದ ಬಣ್ಣದ ವೇಷ. ಬದುಕಿನ ಅವಸರ ಕೆಡಿಸಿದೆ ಹುಡುಗರ. ಬಾಳಿನಲ್ಲಿ ಒಂದೊಂದು ದಿನಕ್ಕೊಂದು ಬಣ್ಣದ ಬಣ್ಣದ ವೇಷ, ಬಣ್ಣದ ಬಣ್ಣದ ವೇಷ. ನನ್ ಮುಂದೆ ಎಮ್ ಎಲ್ ಆಗೋನ್ ಕಣೆ, ಇಷ್ಟೆಲ್ಲ ಮಾಡ್ತಿದ್ರೆ ಗೆಲ್ಲಕ್ಕಾಗತ್ತಾ? ಚಕ್ರವ್ಯೂಹ ಇದು, ಚಕ್ರವ್ಯೂಹ ಹಣದ ಮೋಹ ಅಧಿಕಾರದ. ಇಲ್ಲಿ ಲಕ್ಷ್ಮೀನಾರಾಯಣ ಅಂದ್ರೆ ಯಾರ್ರೀ? ಇಲ್ಲಿ ಯಾರ್ ಲಕ್ಷ್ಮೀನಾರಾಯಣ ಅಂದ್ರೆ? ನಾನೇ ಮೇಡಮ್. ಆದ್ರೆ ಈಗ ಲಕ್ಷ್ಮಿ ಇಲ್ಲ, ಬರೀ ನಾರಾಯಣ ಅಷ್ಟೇ ಇದೀರಿ. ನೀವು ಬಡೋ ಮನೆ ದೊಡ್ಡ ಶ್ರೀಮಂತರು, ನಿಮ್ಮ ಹತ್ರ ಬ್ಲಾಕ್ ಮನಿ ಮತ್ತೆ ಬೇನಾಮಿ ಆಸ್ತಿ ಇದೆ ಅಂತ ನಮ್ಮ ಹತ್ರ ಇನ್ಫಾರ್ಮೇಶನ್ ಬಂದಿದೆ. ಡ್ರಾಮಾ ಮಾಡ್ತಿದ್ದೀರಾ? ಅದಕ್ಕೆ ಅಲ್ವಾ ಮೇಡಮ್ ನಾವು ಊರ್ ಬಿಟ್ಟು ಬಂದಿರೋದು. ಇಲ್ಲ ಮೇಡಮ್, ಇದು ಗೆಟಪ್ ಅಲ್ಲ, ಒರಿಜಿನಲ್ ಒಂದೇ. ಅದ್ಯಾವುದೋ ಬ್ಲ್ಯಾಕ್ ನಾಯಿ ಮರಿ ಅಂದ್ರಲ್ಲ ಮೇಡಮ್, ಅದೇನು ನನಗೆ ಗೊತ್ತಿಲ್ಲ ಮೇಡಮ್. ಈ ಬಾಡಿ ಜಾಸ್ತಿ ಬಿಟ್ರೆ ಬೇರೆ ಏನು ಇಲ್ಲ. ಇರೋದೊಂದು ಹುಡ್ದಾರ ಬೇಕಿದ್ರೆ ತಗೊಂಡು. ಸರಿ, ಇವ್ರು ಯಾರು? ಅವಳು ನಮ್ಮ ವಂಶಿ. ಇಲ್ಲ ನನ್ನ ಹೆಂಡತಿ. ಬಾಯ್ ಬರಲ್ಲ. ಹನ್ನೆರಡು ವರ್ಷದಿಂದ ಇದೇ ಶೆಡ್ ಅಲ್ಲಿ ಬದುಕ್ತಿದೀವಿ. ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡು? ಹಂಗಂದ್ರೆ ಮೇಡಮ್, ಹಂಗಂದ್ರೆ ಏನ್ ಮೇಡಮ್? ರೇಷನ್ ಕಾರ್ಡ್ ಅಂದ್ರೆ ಗೊತ್ತಿಲ್ವಾ? ಅದೇ ಕಣಯ್ಯ, ಸರ್ಕಾರದಿಂದ ಅಕ್ಕಿ ಬೆಳೆ ಎಣ್ಣೆನ ಫ್ರೀ ಆಗಿ ಕೊಡ್ತಾರಲ್ಲ ಮೇಡಮ್. ಆ ಕಾರ್ಡು ಎಣ್ಣೆ ಅಂದ್ರೆ ಏನೇನ ಮೇಡಮ್? ಮೇಡಮ್, ಅಕ್ಕಿ ಬೆಳೆ ಫ್ರೀ ಆಗಿ ಕೊಡ್ತಾರ ಮೇಡಮ್? ಮೇಡಮ್, ಇದು ನಿಮ್ ಕೈಯಲ್ಲ ಮೇಡಮ್, ಕಾಲ ಅಂತ ತಿಳ್ಕೊಳ್ಳಿ ಮೇಡಮ್. ಅಂತ ಕಾರ್ ಏನಿದ್ರು ಮಾಡಿಸ್ಕೊಡಿ ಮೇಡಮ್. ನಮ್ ಮೇಡಮ್ಗೆ ಬೋಲ್ಡ್ ಒಂದು ಲೋಟದಲ್ಲಿ ಕಾಫಿ ತಗೊಂಡ್ ಬರ್ರಿ, ಪ್ಲಾಸ್ಟಿಕ್ ಲೋಟದಲ್ಲಿ ತಗೊಂಡ್ ಬಾವಾಗೆ. ಸರಿ ಸರಿ, ನಿಮ್ ಹತ್ರ ಎಲೆಕ್ಷನ್ ಕಾರ್ಡ್ ಇದೆಯಾ? ಅದಿದೆ ಮೇಡಮ್, ಯಾರೋ ನಿಮ್ಮಂತ ಇಬ್ರು ಪುಣ್ಯಾತ್ಮರು ಬಂದು ಮಾಡಿಸ್ಕೊಟ್ಟೋದ್ರು. ನಮ್ಮ ದೇಶದಲ್ಲಿ ಬೇಗ ಸಿಗೋ ಸೌಲಭ್ಯ ಅಂದ್ರೆ ಅದೊಂದೇ ಕಣ್ರಿ, ಹೊಟ್ಟೆಗೆ ಊಟ ಇಲ್ಲ ಅಂದ್ರು ಓಟಿಗೆ ಎಲೆಕ್ಷನ್ ಕಾರ್ಡ್ ಅಂತ ಸಿಕ್ಕೇ ಸಿಗುತ್ತೆ. ನಿಮ್ ಏನೇ ಕಾರ್ಪೆಂಟರ್ ಯಾರಂತ ಏನಾದ್ರು ಗೊತ್ತೇನ್ರಿ ನಿಮ್ಗೆ? ಓ ಕಾರ್ಪೆಂಟರ್ ಮೇಡಮ್, ಅದೇ ಮರಗೆಲ್ಸ ಮಾಡೋನು. ನಾನು ಅವನ ಹತ್ರ ಸ್ಯಾಂಡ್ ಪೇಪರ್ ಉಜ್ಜಕ್ ಹೋಗ್ತಿದ್ದೆ ಮೇಡಮ್, ಶಾಲೆ ಕಿತ್ತೋದನ್ ಮಗ ಅವನು. ಕಾರ್ಪೆಂಟರ್ ಅಲ್ಲ ಕಣಿ, ಯಾ ಕಾರ್ಪೊರೇಟರ್. ಒಂದ್ ನಿಮಿಷ, ನಮ್ದು ಕಿತ್ತು ತಿನ್ನೋ ಬಡತನ. ಕಾಫಿ ಮಾಡಕ್ಕೆ ಸೌದೆ ಇಲ್ದಾಗ ತನ್ನ ಕೂದನ್ನೇ ಸೌದೆ ಮಾಡ್ಕೊಂಡು ನಮ್ಗೆ ಕಾಫಿ ಮಾಡ್ಕೊಂಡು.
ಹೋಗಿದ್ನ ಬೆಂಕಿ ಶಾಖಕ್ಕೆ ಕೂದಲು ಕಡಿತಿತ್ತು. ವಿಕೆಟ್ ಬಂದೆ ಹಾಗೆ ಬರಕ್ ಮರ್ತೋದೆ ಕಣ್ರಿ. ಡೆಮಾಕ್ರಸಿ ಪಟ್ಟೆ ಬಿಜಿ ರೋಡ್ ಕಂದ್ರಲ ಓದ್ಲ ಓದ್ಲ ಓಟಿಲ್ಲಿ ಒದ್ಲ ಡೆಮಾಕ್ರಸಿ ಪಟ್ಟೆ ಬಿಜಿ ರೋಡ್ ಕಂದ್ರಲ ಕಾಸೆಲ್ಲ ಬೆಕ್ಕರ್ಸು ಆರಲ ತಿರ್ಬೋಗಿ ಪೊರ್ಕಿನೋ ಸ್ಟಾರ್ಲ ಈ ಮ್ಯಾಜಿಕ್ 5 ವರ್ಷಕ್ಕೊಂದ್ಸಲ. ಕ್ಯಾರೆಕ್ಟರ್ ಚೇಂಜ್ ಆಗಿದೆ. ನಾನು ಬಡವ ಭಿಕ್ಷುಕ ಅಂತ ತಿಳ್ಕೊಂಡು ಆಕ್ಟ್ ಮಾಡು, ಮ್ಯಾನೇಜ್ ಮಾಡಿ ಹೋಗಿ ಹೋಗು. ಏನ್ರಿ ಬಿಲ್ಡಪ್ ಸಾಂಗ್ ಹಾಕೊಂಡು ಎಂಟ್ರಿ ಕೊಡ್ತಿದ್ದೀರಾ? ನೋಡ್ರಿ ಈ ಮನುಷ್ಯ ನಿಮ್ಮ ಏರಿಯಾದಲ್ಲಿ 12 ವರ್ಷದಿಂದ ದಟ್ಟ ದರಿದ್ರವಾಗಿ ಬದುಕ್ತಿದ್ದಾನೆ. ಈ ವಿಷಯ ಗೊತ್ತಿಲ್ವೇನ್ರಿ ನಿಮ್ಗೆ? ಅವನ ಹತ್ರ ರೇಷನ್ ಕಾರ್ಡ್ ಕೂಡ ಇಲ್ವಂತಲ್ರಿ. ಮೇಡಮ್ ನಾಳೆನೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಬಿಡಿ. ಏನ್ರಿ ನಾಳೆ? ಈಗಿಂದ ಇಲ್ಲ, ನನ್ನ ಕಣ್ಣು ಮುಂದೆ ಎಲ್ಲ ಫಾರ್ಮಾಲಿಟೀಸ್ ಆಗ್ಬೇಕು. ಸುಮ್ಮನಿದ್ದೀನಿ ಮೇಡಮ್, ಮೊದ್ಲು ನಾನೇ ಕನ್ಫ್ಯೂಷನ್ ಅಲ್ಲಿ ಇದೀನಿ. ನಾಳೆ ಗ್ಯಾರಂಟಿ ಮಾಡ್ಕೊಡ್ತೀನಿ ಬಿಡಿ ಮೇಡಮ್. ಇಟ್ಸ್ ಓಕೆ. ಏನಪ್ಪ ನಿನ್ನ ಹತ್ರ ನಿಜವಾಗ್ಲೂ ಮನೆ ಮಠ ಆಸ್ತಿ ಪಾಸ್ತಿ ಏನು ಇಲ್ಲ ತಾನೆ? ಮೇಡಮ್ ನನ್ನ ಮೂಗಿ ಹೆಂಡತಿ ಮೂಗ್ ಮೇಲಾನೆ ಮೇಡಮ್. ನಮ್ಮಂತ ಈ ಶಟ್ ಬಿಟ್ಟು ಬೇರೆ ಏನು ಇಲ್ಲ ಮೇಡಮ್. ಬೇರೆ ಏನು ಇಲ್ಲ. ಯಾಕೆ ಮೇಡಮ್, ಯಾಕೆ ಪೇಪರ್ ಸೈನ್ ಯಾಕೆ ಮಾಡ್ಬೇಕು? ನಾನು ತೀರ ಬಡವ, ನನ್ನ ಹತ್ರ ಮನೆ ಮಠ ಆಸ್ತಿ ಪಾಸ್ತಿ ಏನು ಇಲ್ಲ. ಚಂದ್ರ ಸರ್ ಮನೇಲಿ ಕೂಲಿ ಕೆಲಸ ಮಾಡ್ತಿದ್ದೀನಿ. ದಯವಿಟ್ಟು ನನಗೆ ಪುನರ್ವಸತಿ ಕೇಂದ್ರದಲ್ಲಿ ಇರೋದಕ್ಕೆ ಅವಕಾಶ ಕೊಡಿ ಅಂತ ಸರ್ಕಾರಕ್ಕೆ ಸಲ್ಲಿಸ್ತಿರೋ ಮನವಿ ಪತ್ರ. ಪುನರ್ವಸತಿ ಕೇಂದ್ರನಾ? ಸೀರೆ ಏನು ಮಾತಾಡ್ಬಿಡ ಬಾಯ್ ಬಿಡ್ಬೇಡ ಸುಮ್ನೆ. ಸನ್ನೆ ಮಾಡಿ ಸಾಕು ಮಿಸ್ಟರ್ ಲಕ್ಷ್ಮೀನಾರಾಯಣ, ನಿಮ್ ಬಗ್ಗೆ ಎಲ್ಲ ತಿಳಿದಿದೆ. ಇನ್ನೇನ್ ಕತೆ ಮುಗೀತು ಮೇಡಮ್? ಅದು ನಾನು ಏನ್ ಹೇಳಕ್ ಬಂದೆ? ಸುಮ್ನೆ ಇರಿ. ಓದಿನ ಸಂಪಾದನೆ ಮಾಡೋ ನಿನ್ನ ಕೋಟಿಗಟ್ಲೆ ಆಸಿಂದ ಸೀಸ್ ಮಾಡಿ ನಿನ್ನ ಜೈಲಿ ಕಳ್ಸ. ಇಲ್ಲ ನಾನ್ ಬಡವ ಅಂತ ಒಪ್ಕೊಂಡು ನಿನ್ನ ಪುನರ್ವಸತಿ ಕೇಂದ್ರಕ್ಕೆ ಹಾಕ್ಲಾ? ಮೇಡಮ್ ತಪ್ಪಾಯ್ತು ಮೇಡಮ್, ಇನ್ನೂ ಮಾಡೋ. ನಿಮ್ಗೆ ನನ್ನ ಸಂಪೂರ್ಣ ಸಹಕಾರ ಇದೆ, ಏನಾದ್ರೂ ಬೇಕಾದ್ರೆ ಹೇಳ್ ಕಳ್ಸಿ, ನಾನ್ ನಿನ್ ಬರ್ಲ. ಹಲೋ ಪೊಲೀಸ್ ಸ್ಟೇಷನ್ ಮುಖ್ಯೋಪಾಧ್ಯಾಯರೇ, ನಮ್ಮ ಆನಂದ್ ಗಣಪ ಅಂತ ಕಾಣಿಸುತ್ತಲ್ಲ ಇಲ್ಲಿ. ಹಾ ಆನಂದ್ ಅವ್ರು ಬರ್ದಿರೋದು, ಗಣಪ ಅವರು ಮೆಂಟರ್. ವಿಚಾರ ಒಂದು ಸರಳವಾದ ವಿಚಾರ, ಆದ್ರೆ ಗಂಭೀರವಾದ ವಿಚಾರ ಈ ರಾಜ್ಯದಲ್ಲಿ ಇವತ್ತು, ರಾಜ್ಯದಲ್ಲೆಲ್ಲ, ದೇಶದಲ್ಲಿ ಇವತ್ತು. ಮನುಷ್ಯನ ದುರಾಸೆಗೆ ಇತಿ ಇಲ್ಲ, ಮಿತಿ ಇಲ್ಲ. ಒಟ್ಟು ಕರೋಡ್ಪತಿಗಳಾಗಿ ಎಲ್ಲವನ್ನು ಕೂಡಿಟ್ಕೋಬೇಕು ಅನ್ನೋ ಒಂದಿದೆ. ಆದ್ರೆ ಈ ಕರೋಡ್ಪತಿಗಳಾಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಕೆಲಸ ಮಾಡೋರಾಗ್ಲಿ, ಕಾರ್ಕೂನ ಆಗ್ಲಿ, ಪೊಲೀಸ್ ಆಗ್ಲಿ, ತಿನ್ನೋದು ಒಂದೇ ಕಡೆಯಿಂದ, ಹೋಗೋದು ಒಂದೇ ಕಡೆಯಿಂದ. ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಇವ್ಯಾವುದು ಕೂಡ ಪರ್ಮನೆಂಟ್ ಅಲ್ಲ, ಕಾಯಂ ಅಲ್ಲ, ಬದುಕಿಗೆ ಬೇಕಾದಲ್ಲ. ಬಂಗಾರದಲ್ಲಿ ದೋಸೆ ಮಾಡಿ ತಿಂದ್ರೆ ತಿನ್ನಕ್ಕಾಗತ್ತಾ? ಬಂಗಾರದಲ್ಲಿ ಉಪ್ಪಿಟ್ಟು ಮಾಡಿಕೊಟ್ರೆ ತಿನ್ನಕ್ಕಾಗತ್ತ? ಬಹುತೇಕ ಇದೊಂದು ವಿಚಿತ್ರವಾದ ಪದ್ಧತಿ ಏನಿದೆ ಅಂದರೆ ಎಲ್ರಿಗೂ ಹೇಳ್ತಿದ್ದೀನಿ, ಭಾಳ ಯಾರೂ ಬೇಜಾರು ಮಾಡ್ಕೊಳ್ಳಿ, ವಿಶೇಷವಾಗಿ ಮಹಿಳೆಯರು ಮತ್ತು ದುರಾಸೆ ಇರತಕ್ಕಂಥ ಗಂಡಸರು. ಬಂಗಾರವನ್ನು ಕೂಡಿಟ್ಕೊಳ್ತಕ್ಕಂಥ ಪದ್ಧತಿ ಇದೆ. ಅದು ಹಿಂದಿನ ಕಾಲದಲ್ಲಿ ಏನಿತ್ತು ಅಂದರೆ, ಕಷ್ಟಕಾಲದಕ್ಕೆ ಏನಾಗಾದರೂ ಅನುಕೂಲ ಆಗಲಿ ಅಂತ ದುಡ್ಡು ಇಟ್ಕೊಳ್ಳೋದು ಗೊತ್ತಿಲ್ಲದೆ ಇದ್ದಿದ್ದರಿಂದ ಬಂಗಾರವನ್ನು ಸಂದರ್ಭೋಚಿತವಾಗಿ ಮಾರಬಹುದು ಮತ್ತು ನಮ್ಮ ಅನುಕೂಲಗಳನ್ನು ಪಡಿಬೋದು. ಕೊನೆಗೆ ಎಲ್ಲಿಗೆ ಬಂತು, ಕೂಡಿಡೋದು ಆಯಿತು. ಯಾವುದೋ ಒಂದು ಕೋಲಾರದ ಚಿನ್ನದ ಗಣಿಲಿರೋ ಬಂಗಾರ ಬಂದು ನಮ್ಮನೇಲಿರೋದು, ನಮ್ಮನೇಲಿ ಇಲ್ದಿದ್ರೆ ಬ್ಯಾಂಕಲ್ಲಿರೋದು. ಎಷ್ಟು ವರ್ಷ ಆದರೂ ತೆಗದೇ ಇರೋದಿಲ್ಲ ಅದನ್ನು, ಅದು ಜೊತೆಗೆ ಸೇರಿಸ್ತಾ ಇರೋದು. ಅಕಸ್ಮಾತ್ ಹಾಕೊಂಡ್ರು ಎಷ್ಟು ದಿವಸ ಹಾಕೋತಾರೆ? ಇದ್ರ ಜೊತೆ ಒಳಗೆ ಪ್ರಾಣ ಭಯ,
ಇದ್ರ ಜೊತೆ ಒಳಗೆ ಮನಸ್ತಾಪ, ಇದ್ರ ಜೊತೆಗೆ ಅಹಂಕಾರ, ಇದ್ರ ಜೊತೆಗೆ ದುರಹಂಕಾರ ಇವೆಲ್ಲವೂ ಬರ್ತದೆ. ಭಿಕ್ಷುಕರು ಅಂದ್ರಲ್ಲ ನಾವು ಕಡವೆ ಕಾಣಿಸ್ಬಾರ್ದು, ಅವರು ಪ್ರತಿನಿತ್ಯ ಏನಾದರೂ ಭಿಕ್ಷೆ ಮಾಡಲಿ, ರಾತ್ರಿ ಮಲಗಿದ್ರೆ ಅವ್ರಿಗೆ ಬರೋ ನಿದ್ದೆ ನಮ್ಗೆ ಯಾರಿಗೂ ಬರೋದಿಲ್ಲ. ಎಷ್ಟು ಸೊಗಸ, ನಾಳೆ ಚಿಂತೆ ಇಲ್ಲ, ನೆನ್ನೆದು ಯೋಚನೆ ಇಲ್ಲ, ಇವತ್ತಿಂದ ಆಗಿದೆ ಮಲಗ್ತಾರೆ ನಿದ್ದೆ ಬರುತ್ತೆ, ಹಾಗಂತ ಆಗೇ ಇರಬೇಕು ಅಂತ ಅಲ್ಲ. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು ಇವ್ರ ಕಥೆಯಲ್ಲಿ ಇವತ್ತಿನ ದಿವಸ ಬಂಗಾರ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಒಂದು ಇತಿ ಮಿತಿನಲ್ಲಿ ಬದುಕಬೇಕಾಗಿದೆ. ಹಣ ಆಗಲಿ ಬಂಗಾರನಾಗಲಿ ಯಥೇಚ್ಛವಾಗಿ ಕೂಡಿಟ್ಟು ಜೀವಭಯ ಆರೋಗ್ಯ ಕೆಡಿಸ್ಕೊಂಡು ಮತ್ತು ಈ ಥರದ ಅವಮಾನದ ಪರಿಸ್ಥಿತಿ ಯಾರೂ ತಂದುಕೊಳ್ಳೋ ಅಗತ್ಯ ಇಲ್ಲ ಅನ್ನೋದು ಅಷ್ಟೇ ಇದ್ರ ನೀತಿ ಪಾಠ. ಚೆನ್ನಾಗಿ ಮಾಡಿದ್ದಾರೆ 4-5 ಜನ, ಅವರಿಬ್ಬರು ವಿಶೇಷವಾಗಿ ಶ್ರೀಮಂತರು ಬಡವರು ಅನ್ನತಕ್ಕಂಥ ಕಾನ್ಸೆಪ್ಟ್ನ ತುಂಬ ಚೆನ್ನಾಗಿ ಮಾಡಿದೆ. ಪಾತ್ರನೂ ಚೆನ್ನಾಗಿದೆ, ಕಾನ್ಸೆಪ್ಟ್ ಚೆನ್ನಾಗಿದೆ, ಮೆಸೇಜು ಒಂದು ಒಳ್ಳೇದಿದೆ, ತೊಗೊಳ್ಳೋದು ಬಿಡೋದು ಸಾರ್ವಜನಿಕರಿಗೆ ಬಿಟ್ಟಿದ್ದು. ಸೂಪರ್ 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 ಮುಖ್ಯೋಪಾಧ್ಯಾಯರೇ, ಥ್ಯಾಂಕ್ ಯು ಸೋ ಮಚ್. ಓಕೆ ಗೆಳೆಯ, ಈ ಆಕ್ಟಲ್ಲಿ ನಾವು ಇವಾಗ ನೋಡಿದ ಹಾಗೆ ಎಷ್ಟೆಲ್ಲ ಆಯಿತು, ಎಷ್ಟೆಲ್ಲ ಆಡಂಬರ ಆಯಿತು, ಎಷ್ಟೆಲ್ಲ ವೈಭವ ಆಯಿತು. ಒಂದು ಕಾಲ ಅಂತ ಬಂದಾಗ ಏನು ಇಲ್ದಿರ ಹತ್ರ ಆಗೋಗ್ಬಿಡುತ್ತೆ ನಮ್ಮ ಪರಿಸ್ಥಿತಿ ಅನ್ನೋ ಒಂದು ಮೆಸೇಜ್ನ ಆ್ಯಕ್ಟ್ ಮುಖಾಂತರ ಒಂದು ಮಾರಲ್ ಜೊತೆಗೆ ಹ್ಯೂಮರ್ ಜೊತೆಗೆ ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಸರಿಯಾಗಿ ಪರ್ಫಾರ್ಮೆನ್ಸ್ಗಳು, ಸರಿಯಾದ ಕಾಸ್ಟಿಂಗು. ಒಂದು ನಮ್ಮ ಸುಮಿತ್ತು, ಅವ್ನು ಪೂರ್ತಿ ಹಣ ಕಾಸು ಇದ್ದಾಗ ಆ ದರ್ಪ ತೋರ್ಸೋಕ್ಕೆ ಅವನೊಂದು ಬಾಡಿ ಲ್ಯಾಂಗ್ವೇಜ್ ತಂದು, ಅದರಲ್ಲಿ ಒಂದು ಚಿಕ್ಕ ಹ್ಯೂಮರ್ ಬೇಕೇ ಬೇಕು. ಅವನ ಇನ್ವಾಲ್ವ್ಮೆಂಟಿಂದ, ಅವನ ಟ್ಯಾಲೆಂಟಿಂದ ಭಾಳ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀನಿ ಕ್ಯಾರೆಕ್ಟರ್ನ. ಜೊತೆಗೆ ನನಗೆ ಹರ್ಷ ಬಂದು ಹೋಗಿದ್ದು, ಭಾಳ ನನಗೆ ಹರ್ಷ ಕೊಡ್ತಾರೆ, ಅವನು ಭಾಳ ಮಜವಾಗಿ ಮಾಡ್ತಾನೆ, ಏನೇನು ಮಾಡಿದ್ರು ಭಾಳ ಖುಷಿಯಿಂದ ಮಾಡ್ತಾನೆ, ಅನುಭವಿಸ್ಕೊಂಡು ಮಾಡ್ತಾನೆ. ಆ್ಯಂಡ್ ವಂಶಿ, ಪ್ರೆಸೆನ್ಸ್ ಆಫ್ ಮೈಂಡ್, ಈ ಆ್ಯಕ್ಟಲ್ಲಿ ಆ್ಯಕ್ಚುಲಿ ಇರೋದು ಗೆಸ್ಟು ಅಂತ, ಆದರೆ ಆಕೆ ಏನು ಮಾಡಿದ್ರೆ ಗೆಸ್ಟ್ ಥರ ಮಾಡೋದೇ ಇಲ್ಲ. ಸೊ ಹಂಗಾಗಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾಳೆ. ಆ ವಿಗ್ ಬಿದ್ದಾಗ ಮ್ಯಾನೇಜ್ ಮಾಡ್ಕೊಳ್ಳೋದು, ಮ್ಯಾನೇಜ್ ಮಾಡೋ ಅಯ್ಯೋ ಏನೋ ತಪ್ಪು ಮಾಡ್ಬಿಟ್ನಲ್ಲ ಅನ್ನೋ ಗಿಲ್ಟು ಇರಲಿಲ್ಲ, ಬಹಳ ಚೆನ್ನಾಗಿ ಕಾನ್ಫಿಡೆಂಟ್ ಆಗಿ ಮುಂದಕ್ಕೆ ತೊಗೊಂಡು ಹೋಗ್ತಾಳೆ ಆ್ಯಕ್ಟ್ನ. ಸೊ ಈ ಥರ ವಿಚಾರಗಳು ಭಾಳ ಮುಖ್ಯ ಆಗಿತ್ತು ಒಬ್ಬ ಆರ್ಟಿಸ್ಟ್ಗೆ ಸ್ಟೇಜ್ ಮೇಲೆ. ವೆಲ್ ಡನ್ ವಂಶಿ. ಆಮೇಲೆ ಶ್ರಾವ್ಯ, ಇವತ್ತು ತುಂಬ ಚೆನ್ನಾಗಿ ಮಾಡಿದ್ರು ಶ್ರಾವ್ಯ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಶ್ರಾವ್ಯ ಸ್ಟ್ರೆಂಗ್ತೇ ಈ ಥರ ಕ್ಯಾರೆಕ್ಟರ್ಸಲ್ಲಿ ಇರೋದು ಅಂತ ಕಾಣುತ್ತೆ. ತುಂಬ ನಿಷ್ಠುರವಾಗಿ ಮಾತಾಡೋದು, ತುಂಬ ನೇರವಾಗಿ ಮಾತಾಡೋದು, ಅದ್ರ ಜೊತೆಗೆ ಒಂದು ಚಿಕ್ಕ ಹ್ಯೂಮರ್ ಮಿಕ್ಸ್ ಮಾಡ್ಕೋತಾಳೆ, ಸರ್ಕಾಸಮ್ ಇದೆ, ಅವರಿಬ್ರು ಕಾನ್ವರ್ಸೇಷನ್ ಭಾಳ ಚೆನ್ನಾಗಿರುತ್ತೆ. ನಾರ್ಮಲಿ ಸಿನಿಮಾಗಳಲ್ಲಿ ನೋಡ್ತೀವಿ ಗೊತ್ತಾ, ಮೂಗ್ರೇನೋ ಮಾತಾಡ್ಬಿಡ್ತಾರೆ, ಆಮೇಲೆ ಮ್ಯಾನೇಜ್ ಮಾಡ್ಕೊಳಕ್ಕೆ ಹ್ಞೂ ಈ ಅಂತ ಅನ್ನೋದ್ರೆ ಭಾಳ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಬರೋದು ಒಂದೇ ಸೀನ್ ಆದರೂ ನಮ್ಮ ವೀಕ್ಷಾ ಸೂಪರಾಗಿ ಪರ್ಫಾರ್ಮ್ ಮಾಡಿದ್ಲು ಇವಾಗ ನೋಡ್ದಾ. ಥ್ಯಾಂಕ್ ಯು ವೆರಿ ಮಚ್, ಭಾಳ ಒಳ್ಳೆ ಅರ್ಥ ಆಯಿತು. ಓಕೆ ಅಮ್ಮ, ಸೂಪರ್ಬ್ ಎಲ್ಲರೂ, ಆ ಟೈಮಿಂಗ್ ಕಾಮಿಡಿ ಮಾಡಿದ್ದೀರಾ, ಸೂಪರ್ಬ್ ಮಾಡಿದ್ದೀರಾ. ಮೆಂಟರ್ ಯಾರೋ ಇವ್ರನ್ನ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಗಣಪ ಗಣಪ ಆನಂದ್ ಅವ್ರು ಬನ್ನಿ. ಗಣಪ ಅವ್ರೆ, ಆ ಟೈಮಿಂಗ್ ಇದೆಯಲ್ಲ, ಅವರಿಬ್ಬರು ತಪ್ಕೊಂಡ್ಬಿಟ್ಟು ಇವಳು ನಾನು ಮೂಗಿ ಮೂಗಿ ಇವಳೊಬ್ಳು ಅಂತಕಿ ಅಂತ ಹೇಳಬೇಕು ಇವಳಿಗೆ, ರಾಕ್ಷಸಿ ಅವಳ ಆಕ್ಟಿಂಗು, ಅವ್ರು ಅವಳ ಅನ್ನೋದು. ಆ ಟೈಮಿಂಗ್ ಅಂತೂ ಸೂಪರ್ಬ್ ಇತ್ತು. ಜನರಲಿ ಲೇಡೀಸ್ ಹೆಚ್ಚು ಕಾಮಿಡಿ ಮಾಡಿದ್ರೆ ನೋಡೋಕ್ಕಾಗಲ್ಲ, ನಗು ಬರಲ್ಲ. ವೆರಿ ಫ್ಯೂ ಕ್ಯಾನ್ ಅದನ್ನು ಕರೆಕ್ಟಾಗಿ ತರೋದು. ಅದು ಈ ಮಕ್ಕಳು ಕಾಮಿಡಿ ಮಾಡಿಸ್ತಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿಸಿದ್ದೀರಾ. ರೈಟರ್ ಆನಂದ್, ಆನಂದ್ ಅವರು ತುಂಬ ಚೆನ್ನಾಗಿತ್ತು, ಅವರಿಬ್ಬರನ್ನ ಆ್ಯಕ್ಟ್ ಮಾಡಿಸಿದ್ದೀರಾ ನೀವು, ಸರಿ. ಇಟ್ ವಾಸ್ ವೆರಿ ಗುಡ್. ಇವನೊಬ್ಬ ಅಲ್ಲಿಂದ ಉರುಳ್ಕೊಂಡು ಬಂದ, ಅಲ್ಲಿಂದ ಉರುಳ್ಕೊಂಡೇ ಹೋದ, ಗೋಲ್ಡನ್ ಗ್ಲೋಬ್ ಅವನು ನಿಜವಾಗ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡ್ದ. ಸುಮಿತ್ಗೆ ಬಾಡಿ ಲ್ಯಾಂಗ್ವೇಜೇ, ದುಡ್ಡು ಬಂದರೂ ಒಂದು ಸ್ಟೈಲು, ದುಡ್ಡು ಇಲ್ಲ ಅಂದರೆ ಅವನು ಆ್ಯಕ್ಟ್ ಮಾಡೋದು ಒಂದು ಸ್ಟೈಲ್, ಇವರಿಬ್ಬರದು. ಆ್ಯಂಡ್ ವೀಕ್ಷಾ, ಎಷ್ಟು ಚೆನ್ನಾಗಿತ್ತು ಪುಟ್ಟ ನೀನು ಮಾಡಿದ್ದು, ಆ ಕಾರ್ಪೊರೇಟ್ ಪರ್ಸನ್ ಥರ ಬಂದಿದ್ದು, ನೀನು ನಿಂತಿದ್ದು, ಮಾತಾಡಿದ್ದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ. ನಮ್ಮ ಶ್ರಾವ್ಯ ಅಂತೂ ಮಾತ್ರ ಯಾವಾಗ ಗಂಭೀರ, ಒಂದು ಡಾಕ್ಟರ್ ಥರ, ಅದು ಥರ. ಅಲ್ಲಿಂದ ಆ ಶ್ರಾವ್ಯನೂ ಆ ಟೈಮಿಂಗ್ ತುಂಬ ಚೆನ್ನಾಗಿತ್ತು, ಇವಳು ಮಾತಾಡಿದ್ದಾಳೆ ಮಾತಾಡಿ, ದಟ್ ವಾಸ್ ರಿಯಲಿ ಗುಡ್. ಇಬ್ಬರು ಚೆನ್ನಾಗಿ ಮಾಡಿದರು. ಬೆಸ್ಟ್ ಏನು ಗೊತ್ತಾ, ಇಂಥ ಆ್ಯಕ್ಟ್ ಮಾಡೋವಾಗ ನಮಗೆ ನಗು ಬಂದುಬಿಡುತ್ತೆ. ಸಿನಿಮಾ ಆದರೆ 2-3 ತೊಗೋಬೋದು, ಡ್ರಾಮಾದಲ್ಲಿ ಈ ಮಕ್ಕಳು ಅಷ್ಟು ಸಿನ್ಸಿಯರಾಗಿ ಅದನ್ನು ಅವ್ರು ನಗ್ತಾನೆ ಇಲ್ಲ ಅವ್ರು ಮಾಡ್ತಿದ್ದಾರೆ ಅಂದರೆ ಕ್ರೆಡಿಟ್ ಗೋಸ್ ಟು ಬೋತ್ ಆಫ್ ಯು. ನಿಜವಾಗ್ಲೂ ಮಕ್ಕಳ, ಇಟ್ ವಾಸ್ ಹಿಲೇರಿಯಸ್, ತುಂಬ ಚೆನ್ನಾಗಿತ್ತು ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು. ಸೀರಿಯಸ್ ಅಲ್ಲೂ ತಮಾಷೆ, ತಮಾಷೆ ಅಲ್ಲೂ ಒಂದು ಸೀರಿಯಸ್, ಈ ತರ ಒಂದು ಆಕ್ಟರ್ ನ ಕೊಟ್ಟಂತ ರೈಟರ್ ಆನಂದ್ ಅವ್ರಿಗೆ ಮತ್ತೆ ಮೆಂಟರ್ ಗಣಪ ಅವ್ರಿಗೆ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದು ಚಪ್ಪಾಳೆ ಮೆಂಟರ್ಗೆ. ಜಡ್ಜಸ್ ಅವರ ಸೀಕ್ರೆಟ್ ಮಾರ್ಕ್ಸ್ ನ ಕೊಟ್ಟಿರ್ತಾರೆ. ಈಗ ನನ್ನ ಗ್ಯಾಂಗ್ ನನ್ನ ಗ್ಯಾಲರಿ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ. ಮಲ್ಲಿ ಜೋರ ಚಪ್ಪಾಳೆ ಮ್ಯೂಸಿಕ್. ಇವತ್ತು ಒಂದು ವಿಶೇಷ ಇದೆ, ಅದೇನಪ್ಪ ಅಂತಂದ್ರೆ ನಮ್ಮೊಟ್ಟಿಗೆ 3 ಗಂಟೆ 30 ದಿನ 30 ಸೆಕೆಂಡ್ ಅನ್ನೋ ಶೀರ್ಷಿಕೆ ಇರುವಂತ ಚಿತ್ರದ ಚಿತ್ರ ತಂಡ ನಮ್ಮೊಟ್ಟಿಗೆ ಇದ್ದಾರೆ. ಬರ್ಲಿ ಇವ್ರಿಗೆ ಜೋರದ ಸ್ವಾಗತ, ಸುಸ್ವಾಗತ. 3 ಗಂಟೆ 30 ದಿನ 30 ಸೆಕೆಂಡ್, 3 ಗಂಟೆ 30 ದಿನ 30 ಸೆಕೆಂಡ್. ಓಕೆ ಬರ್ಲಿ ಜೋರ ಚಪ್ಪಾಳೆ.
ನಮ್ಮೊಟ್ಟಿಗಿದ್ದಾರೆ ನಿರ್ದೇಶಕರಾದಂತ ಮಧುಸೂದನ್ ಸರ್. ಸ್ವಾಗತ, ಸುಸ್ವಾಗತ ನಿಮಗೆ. ನಾಯಕ ನಟ ಅರುಣ್ ಗೌಡ ಅವರು ಬರಲಿ ಚಪ್ಪಳೆ. ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ವಿ ಸಂಭ್ರಮ್ ಸರ್ ಬರಲಿ ಚಪ್ಪಾಳೆ ಇವ್ರಿಗು ಸಹ. ಅಂಡ್ ಸುಂದರ್ ಸರ್ಗೆ ಬರಲಿ ಸ್ವಾಗತ, ಸುಸ್ವಾಗತ. ನಿರ್ದೇಶಕರನ್ನ ಕೇಳೋಣ ಸರ್. ನೀವೀಗ ನಮ್ಮೊಟ್ಟಿಗೆ 3 ದಿವಸ ಇರ್ತೀರಾ, 3 ಅವರ್ ಇರ್ತೀರಾ, 30 ಸೆಕೆಂಡ್ ಇರ್ತೀರಾ. ನಮ್ಮ ಆಸೆ ನೀವು ನಮ್ಮ ಜೊತೆ 3 ಅವರ್ ಇರಬೇಕು ಅಂತ. ಪ್ರತಿ ವಾರ 3 ಅವರ್ ನಿಮ್ ಜೊತೆ ಇರ್ತೀವಿ ನಾವು. ಓಕೆ, ಮಕ್ಕಳ ಪರ್ಫಾರ್ಮೆನ್ಸ್ ಎಲ್ಲ ನೋಡ್ಕೊಂಡು ಮನೇಲಿ ಇರ್ತೀವಿ. ಸೂಪರ್. ಬಟ್ ಇವತ್ತು ನಮಗೆ 30 ಸೆಕೆಂಡ್ ಇದ್ರು ಕೂಡ ನಮಗೆ 3 ದಿನ 3 ಗಂಟೆ ಇದ್ದ ಹಾಗೆ ನಮ್ಗೆ. ಫ್ಯಾಂಟಾಸ್ಟಿಕ್ ಸರ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಓಕೆ ಸರ್, ನೀವು ಬಂದಿದ್ದೀರಾ, ನಾನು ಜಡ್ಜಸ್ ಹತ್ರ ಮಾತಾಡಿಸ್ತೀನಿ. ಅದಕ್ಕೂ ಮುಂಚೆ ಯಾಕಂದ್ರೆ ಟೈಟಲ್ ನಮ್ಗೆ ಏನೋ ಒಂದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಿದೆ. ಟ್ರೈಲರ್ ನೋಡಿದ್ರೆ ಅವ್ರಿಗೆ ಬಹುಶಃ ಏನಾದ್ರು ನಿಮ್ಮೊಟ್ಟಿಗೆ ಮಾತಾಡಕ್ಕೆ ವಿಷಯ ಸಿಕ್ಕುತ್ತೆ. ಸೊ ಹಾಗಾಗಿ ವೈ ನಾಟ್ ಟ್ರೈಲರ್ ನೋಡ್ಕೊಂಬೋಣ. ಪ್ಲೀಸ್ ಬನ್ನಿ ಟ್ರೈಲರ್ ಪ್ಲೀಸ್. ಇದೊಂದು ವಾಸ್ತವದ ಆಟ, ಇಬ್ಬರು ಪ್ರಬಲ ಸ್ಪರ್ಧಿಗಳು ದಿನದ ಕಾಲಾವಕಾಶ. ಅನಿರೀಕ್ಷಿತ ಟ್ವಿಸ್ಟ್ಗಳು, ಅನಿವಾರ್ಯ ಪರಿಸ್ಥಿತಿಗಳು, ಸರಿದರೆ ಸೋಲು, ಮುಂದೆ ನುಗ್ಗಿದರೆ ಸಾವು. ಭಾವನೆಗಳ ಪಾಠದಲ್ಲಿ ಗೆದ್ದವರು ಯಾರು, ಬುದ್ಧಿಯ ಆಟದಲ್ಲಿ ಸೋತವರು ಯಾರು? ಬಲಿ ಜೋಲ ಚಪ್ಪಾಳೆ. ಬಹಳ ಕುತೂಹಲ ಅನ್ನುವಂತ ಒಂದು ಟ್ರೈಲರ್ ಸರ್, ಸಾಕಷ್ಟು ವಿಷಯಗಳು. ಹಿಂದೆ ಬಂದಂತ ವಾಯ್ಸ್ ಓವರ್ ನಮ್ಗೆ ಕೆಲವೊಂದು ಹಿಂಟ್ ಗಳನ್ನ ಕೊಟ್ರೆ ಇನ್ನು ಸಾಕಷ್ಟು ನಾವು ಪ್ರಾಯಶಃ ರಿಲೀಸ್ ಆದ ಥಿಯೇಟರ್ ಅಲ್ಲಿ ನೋಡ್ಬೇಕು ಅನ್ನೋ ಅಷ್ಟು ಕುತೂಹಲ ಇದೆ. ಜಡ್ಜಸ್ ನ ಮಾತಾಡ್ಸೋಣ, ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ಓಕೆ ಗೆಳೆಯ, ನಮ್ಮ ಅರುಣ್ ಗೌಡ ಅವ್ರಿಗೆ ನಾನು ಶುಭಾಶಯಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಡೈರೆಕ್ಟರ್ಗೆ ಶುಭಾಶಯಗಳು. ಅಂಡ್ ಸುಂದರ್ ಸರ್, ವೆರಿ ಗ್ಲಾಡ್ ಟು ಹ್ಯಾವ್ ಯು ಹಿಯರ್. ಬಹಳ ಖುಷಿ ಆಗುತ್ತೆ ಎಲ್ರು ಈ ವೇದಿಕೆ ಮೇಲೆ ಕಾಣೋದಕ್ಕೆ. ಅಂಡ್ ನಿಮಗೆ ಸಕಲ ಯಶಸ್ಸನ್ನ ನಮ್ಮ ಜನ ದೇವರು ಇಬ್ರು ಕಣಿಸ್ಲಿ ಕೇಳ್ಕೊಳ್ತೀವಿ. ಅಮ್ಮ, ನಾವೆಲ್ಲರೂ ಡ್ರೀಮ್ ಮರ್ಚೆಂಟ್ಸ್ ಅಂತಾರೆ ಅಲ್ಲ, ನಮ್ಮ ಕನಸುಗಳನ್ನ ಮಾರ್ಕೋತಾ ಇರ್ತೀವಿ. ನಮ್ಮ ಕನಸುಗಳನ್ನ ಅರ್ಥ ಮಾಡ್ಕೋಬೇಕು ಜನ ಅಂತ ನಮ್ಮ ತಾಪತ್ರಯ. ಅದಕ್ಕೋಸ್ಕರ ಎಷ್ಟೊಂದು ಕಷ್ಟ ಪಡ್ತೀವಿ ಅಲ್ವಾ, ಕಷ್ಟಪಟ್ಟು ಕೆಲಸ ಮಾಡ್ತೀವಿ. ಅದು ತಲುಪಬೇಕು, ನಿಮ್ಮ ಪಿಕ್ಚರಲ್ಲಿ ತಲುಪುತ್ತೆ, ಖಂಡಿತ ತಲುಪುತ್ತೆ. ಎಲ್ಲರ ಆಶೀರ್ವಾದ ಮಾಡ್ತಾರೆ, ನಿಮ್ಮ ಪಿಕ್ಚರ್ ಚೆನ್ನಾಗಿ ಹೋಗುತ್ತೆ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮುಖ್ಯೋಪಾಧ್ಯಾಯರ ಹತ್ರ ಒಂದು ಸೆಕೆಂಡ್ ಬರಕ್ಕೆ ಮುಂಚೆ ನಿರ್ದೇಶಕರ ಎರಡು ಮಾತು ಕೇಳೋಣ. ಸರ್, ಜರ್ನಿ ಹೆಂಗನ್ನಿಸ್ತು ಸರ್ ನಿಮಗೆ? ಜರ್ನಿ ಎಷ್ಟು ದಿನ ಆಯ್ತಿದ್ದು? ಇಲ್ಲಿ ಟೈಟ್ಲ್ ಏನೋ 30 ದಿನ ಅಂತಿದೆ, ಬಟ್ ನಿಮ್ಮ ರಿಯಲ್ ಜರ್ನಿ ಹೇಳಿ ಸರ್, ಎಷ್ಟು ದಿನ ಆಯ್ತು ಅಂತ? ನಮ್ಮ ಜರ್ನಿ ಟೀಸರಲ್ಲಿ ಹೇಳಿದ್ದೇನೆ, ಮುಂದೆ ಹೆಜ್ಜೆ ಇಟ್ಟರೆ ಸೋಲು, ಹಿಂದೆ ಹೆಜ್ಜೆ ಇಟ್ಟರೆ ಸಾವು, ಗೆಲ್ಲೋದು ಅನಿವಾರ್ಯ. ಯಾವಾಗ ಒಬ್ಬ ವ್ಯಕ್ತಿ ಅಷ್ಟು ಒಂದು ಉತ್ಕಟವಾದ ಆಕಾಂಕ್ಷೆಯಿಂದ ಹೆಜ್ಜೆ ಇಡ್ತಾನೆ ಅವಾಗವೇ ಗೆಲುವು ಸಿಗುತ್ತೆ. ಸುಮ್ಮನೆ ಅಳಕ್ ಪುಳಕಂತ ಫ್ಲೂಕ್ ಮಾಡಿದ್ರೆ ಆಗೋದಿಲ್ಲ. ಸೊ ಅಂತ ಸೀರಿಯಸ್ನೆಸ್ ಘಟನೆಯಲ್ಲೂ ಇರುತ್ತೆ, ನಮ್ಮ ಜೀವನದಲ್ಲೂ ಬರುತ್ತೆ. ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ನಾವು ಆತರ ಒಂದು ಅಗ್ನಿ ಪರೀಕ್ಷೆಗೆ ಹೋಗಿರ್ತೀವಿ. ಸೊ ಪ್ರತಿಯೊಂದು ಹೆಜ್ಜೆಲ್ಲೂ ನನಗೆ ಅಗ್ನಿ ಪರೀಕ್ಷೆ ಆಗಿತ್ತು. ಓಕೆ, ಈಗ ದೊಡ್ಡ ಅಗ್ನಿ ಪರೀಕ್ಷೆ ಮುಂದೆ ಇದೆ. ಆಲ್ ದಿ ಬೆಸ್ಟ್ ಸರ್. ಅಂಡ್ ಅರುಣ್ ಮಾತಾಡ್ರಿ. 3 ಗಂಟೆ 30 ದಿನ 30 ಸೆಕೆಂಡ್ ಚಿತ್ರ, ಒಂದು ಅದ್ಭುತವಾದಂತಹ ಒಂದು ಟೀಮ್, ದೇವರಾಜ್ ಸರ್, ಸುಧಾರಣಿ ಮ್ಯಾಮ್ ಎಲ್ಲರ ಜೊತೆ ವರ್ಕ್ ಮಾಡಿದಂತಹ ಒಂದು ಎಕ್ಸ್ಪೀರಿಯನ್ಸ್, ಖುಷಿ ಆಯ್ತು. ಇದೇ ತಿಂಗಳು ಕೊನೆಗೆ ಸಿನಿಮಾ ಬರ್ತಾ ಇದೀವಿ. ಸೊ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಅಂಡ್ ಅರುಣ್ ಹೀರೋ, ನೀವು ಬಂದಿದ್ದೀರಿ, ಡೈಲಾಗ್ ಹೊಡಿಲಿಲ್ಲ ಅಂದ್ರೆ ಹೆಂಗೆ? ನಾನು ಡಾಕ್ಟರ್ ರಾಜ್ಕುಮಾರ್ ಸರ್ ದೊಡ್ಡ ದೊಡ್ಡ ಅಭಿಮಾನಿ. ಅಣ್ಣವ್ರದ್ದು ಭಕ್ತ ಪ್ರಹ್ಲಾದ ಸಿನಿಮಾ ನೋಡಿದಿರಲ್ಲ? ವಾವ್, ಸಿನಿಮಾದು ಹಿರಣ್ಯಕಶಿಪು ಪಾತ್ರ, ಆ ಸಿನಿಮಾದ ಒಂದು ಡೈಲಾಗ್ ಖಂಡಿತ ಹೇಳಿ. ನಾನ್ಯಾರು? ಕಶ್ಯಪ ಬ್ರಹ್ಮನ ಮುಂಡ, ವಿಧಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾಥನಿಂದ ವಿಧಿ ಬ್ರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ, ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ, ಅತಳ ವಿತಳ ಸುತಳ ರಸಾತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ, ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಬೆಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ, ಚತುರ್ಮುಖನ ಸೃಷ್ಟಿಯೇ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ
ಯಕ್ಕಶ್ಚಿತ್ ನನ್ನ ಮಗ, ನಾ ಜನ್ಮ ಕೊಟ್ಟ ಮಗ, ನನ್ನ ವಂಶವನ್ನೇ ಬೆಳಗಬೇಕಾದ ನನ್ನ ಕುಮಾರ, ನನ್ನ ಆಶಾ ಜ್ಯೋತಿಯಿಂದ ಇಂದು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಬದುಕೆ, ಇದೊಂದು ಜನ್ಮವೇ, ಇದೆಂಥ ದುರ್ವಿಧಿ, ಇದೆಂಥ ದುರ್ವಿಧಿ. ನಾನೇ ಸರ್ವಶಕ್ತನೆಂದುಕೊಂಡರೆ ಅದಾವ ಶಕ್ತಿನ ಎದುರಾಗಿ ನಿಂತು ನನ್ನನ್ನು ಕಾಡುತ್ತಿದೆ. ಅದಾವ ಶಕ್ತಿ ಪುತ್ರನನ್ನೇ ಶತ್ರುವನ್ನಾಗಿಸಿದೆ. ಅದಾವ ಶಕ್ತಿ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ. ಅವನೇ ಆ ದುಷ್ಟನೇ, ಆ ನನ್ನ ಕುಲವೈರಿಯಾದ ಹರಿಯ ಇದಕ್ಕೆಲ್ಲ ಕಾರಣ. ಎಲೆಯಲವೋ ಹರಿ, ಕಪಟಿ, ವಂಚಕಿ, ನನ್ನ ಮಗನ ಹೃದಯಾಂತರಾಳವನ್ನು ಹೊಕ್ಕು ಅವನ ತಲೆಯನ್ನು ಕೆಡಿಸಿ ಮನವಂದಂತೆ ಆಡಿಸುತ್ತಿರುವೆಯ. ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮನೇ ನೀನಾಗಿದ್ದರೆ, ನನ್ನಂತಹ ನಿಜವಾದ ಗಂಡು ನೀನಾಗಿದ್ದರೆ, ಬಾ ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರವನ್ನು ಬಗೆದು ನಿನ್ನ ಕರಳುಗಳನ್ನು ಮಾಲೆ ಹಾಕಿಕೊಳ್ಳದಿದ್ದರೆ ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ, ನಾನು ಹಿರಣ್ಯಕಶಿಪುವೇ ಅಲ್ಲ. ಏ ಸೂಪರ್, ಓ ಮ್ಯಾನ್. ಶ್ರೀಧರ್ ಸರ್, ಮೈಕ್ ನಿಮ್ದಾಗಿದೆ, ಕೀಬೋರ್ಡ್ ಇಲ್ಲ ನಿಮ್ ಮುಂದೆ, ಬಟ್ ನಿಮ್ ಮಾತೆ ನಮ್ ಕೀಬೋರ್ಡ್ ಆಗಿ ಮ್ಯೂಸಿಕಲ್ ನೋಟ್ಸ್ ಹೊರಗ್ ಬರ್ಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 3 ಗಂಟೆ 30 ದಿನ 30 ಸೆಕೆಂಡ್ಗಳನ್ನು ಆ ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ, ಜನಗಳಿಗೆ ಇಷ್ಟವಾಗುವಂತ ಸಿನಿಮಾ ಪ್ರಮೋಷನ್ಸ್ ಬಂದಿದೀವಿ. ನನಗೂ ಒಂದು ಒಳ್ಳೆ ಮ್ಯೂಸಿಕ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲ ಕನ್ನಡ ಕೋಟಿಗಳ ಆಶೀರ್ವಾದ ನಮ್ಮ ಸಿನಿಮಾ ಮೇಲಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ನಮ್ಮ ಸಹಜ ಅಭಿನಯದ ನಟರು ನೀವು, ನ್ಯಾಚುರಲ್ ಆಕ್ಟಿಂಗ್ ಅನ್ನೋದು ನೀವು ಪರ್ಫಾರ್ಮ್ ಮಾಡ್ತಿದ್ರೆ ಅಲ್ಲಿ ನಾವು ಪಾತ್ರ ನೋಡ್ತಾ ಇರ್ತೀವಿ. ಸುಂದರ್ ಸರ್, ಹೇಳಿ ಈ ಪಾತ್ರ ನಿಮ್ಗೆ ಎಷ್ಟು ವಿಶೇಷತೆ ಅನ್ನಿಸ್ತು, ಏನು ಅನ್ನಿಸ್ತು ಅಂದ್ಬಿಟ್ಟು ಅಂತ? ಈ ಸಿನಿಮಾದ ಪಾತ್ರ ಮಾಡೋಕ್ಕೆ ನಂಗೆ ತುಂಬ ರಿಲೇಟ್ ಆಯಿತು. ಯಾಕೆ ಅಂದರೆ ಇದೊಂದು ಮಿಡಲ್ ಕ್ಲಾಸ್ ಫಾದರ್, ಭಾಳ ಚೆನ್ನಾಗಿತ್ತು ಪಾತ್ರ, ತುಂಬ ಇಷ್ಟಪಟ್ಟು ಅಭಿನಯಿಸಿದೆ. ಮತ್ತು ಸಿನಿಮಾ ಕೂಡ ಒಂದು ಭಿನ್ನವಾದ ಜಾಡಿನಲ್ಲೇ ಹೋಗುವಂಥ ಕತೆ, ಸೊ ಪ್ರೇಕ್ಷಕರು ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಎಲ್ಲರೂ ನೋಡಬೇಕು ಈ ಸಿನಿಮಾನ, ಭಾಳ ಸಂತೋಷ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮುಖ್ಯೋಪಾಧ್ಯಾಯರೆ, ಈಗ ನಿಮ್ಮ ಹತ್ರ ಬರ್ತಾ ಇದ್ದೀನಿ, ಯಾಕೆ ಅಂತ ಗೊತ್ತಾಯ್ತೆ? ಎಲ್ಲರೂ ಮಾತಾಡಿದ್ದಾರೆ, ಈಗ ನೀವು ಮಾತಾಡೋದು ಸರಿ. ನಮ್ಮ ಈ 3 ಜನಕ್ಕೆ ಮತ್ತು ನಿರ್ಮಾಪಕರು ಇಲ್ಲಿಲ್ಲ, ಇದ್ರ ಮುಖೇನ ಹೇಳ್ತೀನಿ, ಪ್ರಯತ್ನ ಮತ್ತು ಬಹುತೇಕ ಇವೆಲ್ಲವೂ ಕೂಡ ನಮ್ಮ ಕಲ್ಮಶರಹಿತವಾದ ಆಶೀರ್ವಾದ ಮತ್ತು ಅದಕ್ಕೆ ಬೆಂಬಲ ಪ್ರೋತ್ಸಾಹ ಇದ್ದೇ ಇರುತ್ತೆ. ಸಂತೋಷದಾಯಕವಾಗಿ ನಿಮ್ಮ ಅಭಿನಯ ಮತ್ತು ನಿರ್ಮಾಪಕರು ಮತ್ತು ಎಲ್ಲರಿಗೂ ಒಳ್ಳೆಯ ಹೆಸರನ್ನ ತಂದುಕೊಡ್ಲಿ. ಇದು ನಮ್ಮ ನಿಮ್ಮದಕ್ಕಿಂತ ಸಾರ್ವಜನಿಕರಿಗೆ ಬೇಡ್ಕೊಳ್ಳೋದಷ್ಟೇ ಇದು. ನಾವು ಕಲಾವಿದರು, ತಾಂತ್ರಿಕ ವರ್ಗ, ನಮ್ಮೆಲ್ಲ ಏನೇ ಆಶೀರ್ವಾದ ಇದ್ರು, ನಿಮಗೆ ಯೋಗ ಮತ್ತು ಭಗವಂತನ ಆಶೀರ್ವಾದ ಜೊತೆಗೆ ಸಾರ್ವಜನಿಕರ ಹಿತ ಬಹಳ ಮುಖ್ಯ ಆಗುತ್ತೆ, ಅದು ಬರಲಿ ಅಂತ ಪ್ರಾಮಾಣಿಕವಾಗಿ ನಾವು ಬೇಡ್ಕೊತೀವಿ. ಧನ್ಯವಾದ, ಒಳ್ಳೆಯದಾಯ್ತು. ಥ್ಯಾಂಕ್ ಯು ಮುಖ್ಯೋಪಾಧ್ಯಾಯರೇ, ಥ್ಯಾಂಕ್ ಯು ಸೋ ಮಚ್. ಓಕೆ, ಕೊನೆಯದಾಗಿ ಇದೆಲ್ಲದನ್ನು ನೋಡಿ ನಮಗೆ ನಮ್ಮ ಟೀಮ್ ಕಡೆಯಿಂದ ಜಡ್ಜಸ್ಗೆ ಮತ್ತು ಆನಂದ್ ಅವ್ರಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಇದ್ದೀವಿ. ಓಕೆ, ಜಡ್ಜಸ್ ದಯವಿಟ್ಟು ವೇದಿಕೆಗೆ ಬನ್ನಿ, ಕೇಳ್ಕೊತಾ ಇದ್ದೀನಿ. 3 ಗಂಟೆ 30 ಸೆಕೆಂಡ್ ಇಷ್ಟೊಂದು ಪ್ರೀತಿಯಿಂದ ನಮ್ಮೊಟ್ಟಿಗೆ ಇದ್ದು ನಮಗೂ ಸಹ ಗಿಫ್ಟ್ನ ಕೊಟ್ಟವ್ರನ್ನ ನಾವು ಹಾಗೆ ಕಳಿಸೋಕ್ಕಾಗುತ್ತಾ? ನಮ್ಮ ಕಡೆಯಿಂದನೂ ಒಂದು ಪ್ರೀತಿಯ ಟೋಕನ್ ಆಫ್ ಗ್ರಾಟಿಟ್ಯೂಡ್ ಇದೆ. ಪ್ಲೀಸ್ ಬನ್ನಿ ವೇದಿಕೆಗೆ. ಏನೇನ್ ಪರ್ಫಾರ್ಮೆನ್ಸ್ ಗಳಿತ್ತು 2 ದಿವಸದಿಂದ, ಒಂಥರ ಡಿವೋಷನಲ್ ವೀಕ್ ಆಗ್ಬಿಟ್ಟಿತ್ತು ವೀಕ್. ಫೈನ್, ಈಗ ನನ್ನ ಫೇವ್ರೆಟ್ ಸೆಗ್ಮೆಂಟ್ ಅವಾರ್ಡ್ಸ್ ಕೊಡುವಂತ ಸಮಯ. ನೋಡೋಣ ಜಡ್ಜಸ್ ಹೃದಯನ ಯಾರು ಗೆದ್ದು ಯಾರು ಯಾವ ಅವಾರ್ಡ್ ತಗೊಂತಿದ್ದಾರೆ ಅಂತ. ಮೊದಲನೇ ಅವಾರ್ಡ್, ಡಾಬರ್ ರೆಡ್ ಪೇಸ್ಟ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ಅಮ್ಮ ಹೇಳ್ತಾರೆ. ಅಂದ್ರೆ ಒಂದೊಂದ್ಸಲ ಅವನಿಗೆ ಅಂತ ಕ್ಯಾರೆಕ್ಟರ್ ಸಿಗೋವಾಗ ಹುಡುಗ ಹಿ ವಿಲ್ ಟ್ರೈ ಹಿಸ್ ಬೆಸ್ಟ್ ಟು ಗಿವ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ಓಕೆ, ಆದ್ರೂ ಏನೋ ಒಂದು ಡೈಲಾಗ್ ಮರಿತಾನೆ, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ. ಇವತ್ತಂತೂ ಮಾತ್ರ ಅನೂಪ್ ಏನು ಮರ್ತಿಲ್ಲ. ಓಕೆ, ಅವನು 2 ಕ್ಯಾರೆಕ್ಟರ್ ಮಾಡಿದೆ, 2 ತುಂಬಾ ಚೆನ್ನಾಗಿ ಮಾಡಿದೆ, ಅದರಲ್ಲೂ ಬಾಹುಬಲಿಯಲ್ಲಿ ನನ್ಗೆ ತುಂಬಾ ಇಷ್ಟ ಆಯ್ತು. ಬೆಸ್ಟ್ ಪರ್ಫಾರ್ಮ್ ಆಫ್ ದ ವೀಕ್ ಅನೂಪ್ಗೆ ಸಿಗ್ತಾ ಇದೆ ಡಾಬರ್ ರೆಡ್ ಪೇಸ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಓಕೆ, ಈಗ ಮುಂದಿನ ಅವಾರ್ಡ್, ಅಮೃತಾಂಜನ್ ರೋಲ್ ಆನ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಗೆಳೆಯ ಹೇಳಬೇಕು? ಅದೇನು ಆಗ್ಲೇ ಹೇಳ್ದಲ್ಲ, ಕಷ್ಟಪಟ್ಟು ಡಾಕ್ಟರ್ ಆಗ್ತಾರೆ, ಆದ್ರೆ ಡಕಾಯಿತ ಆಗಿ ಕಷ್ಟಪಟ್ಟು ನಮ್ಮ ಆಲಪ್ಪ. ಪರ್ಫಾರ್ಮರ್ ಆಫ್ ದ ವೀಕ್ ವಿನ್ನರ್ ಆದಂತ ಆಲಪ್ಗೆ ಸಿಗ್ತದೆ ಅಮೃತಾಂಜನ್ ರೋಲನ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್.
ಲೂನಾಸ್ ವಾಕ್ಮೇಟ್ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಯಾರು ಅಂತ ನಮ್ಮ ಮುಖ್ಯ ಉಪಾಧ್ಯಾಯರು ಹೇಳಬೇಕು. ನಮ್ಮ ಸಾಯಿ ಭಾವನ ಸರ್ವರೋಗ ನಿವಾರಣ ಮದ್ದಿನಿಂದ ಆರೋಗ್ಯವಾಗಿರ್ತಕ್ಕಂಥ ಶ್ರೀಶ್ಗೆ ಹೋಗ್ತಿದೆ ಅಂತ ನಾನು ಹೇಳ್ತೇನೆ. ಶ್ರೀಶ್ ಹಾಗೆ ಸಿಗ್ತಾ ಇದೆ ಲೂನಾಸ್ ವಾಕ್ಮೇಟ್ ಕಡೆಯಿಂದ 5,000 ರೂಪಾಯಿ ಚೆಕ್. ಮುಂದಿನ ಅವಾರ್ಡ್ ಗೋಲ್ಡ್ ವಿನ್ನರ್ ಶೈನಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರಿಗೆ ಸಿಗ್ತಾ ಇದೆ ಗೆಳೆಯ ಹೇಳಬೇಕು. ಶೈನಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಗೋಲ್ಡ್ ವಿನ್ನರ್ ಕಡೆಯಿಂದ ವಿನ್ನರ್ ಇಡೀ ಟೀಮ್ ಭರತ ಬಾಹುಬಲಿ ಕಮಾನ್ ಭರತ ಬಾಹುಬಲಿ ತಂಡಕ್ಕೆ ಸಿಗ್ತಾ ಇದೆ ಗೋಲ್ಡ್ ವಿನ್ನರ್ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಇವತ್ತು 3:30 ಚಿತ್ರತಂಡದಿಂದ ಒಂದು ಸ್ಪೆಷಲ್ ಅವಾರ್ಡ್ ಇದೆ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಗೆ. ಅದ್ಯಾರು ಅಂತ ಅಮ್ಮ ಹೇಳ್ತಾರೆ. ಇಲ್ಲ, ಯಾವ ಪಾತ್ರ ಕೊಟ್ಟರು ಅದಕ್ಕೆ ತಕ್ಕ ಹಾಗೆ ಕರೆಕ್ಟ್ ಆಗಿ ಮಾಡೋ ಹುಡುಗಿ ನಮ್ಮ ಆರಾಧ್ಯ. ಇದನ್ ಕೊಡೋದಿಕ್ಕೆ ವೇದಿಕೆ ಮೇಲೆ ಬರಬೇಕು ಶ್ರೀಮತಿ ಶ್ಯಾಮಲಾ ಮಧುಸೂದನ್ ಮೇಡಮ್, ಶ್ರೀನಿಧಿ ಮಧುಸೂದನ್ ಹಾಗೂ ಅರವಿಂದ್ ಮಧುಸೂದನ್. 3 ಗಂಟೆ ಚಿತ್ರದ ನಿರ್ದೇಶಕರಾದಂತ ಮಧುಸೂದನ್ ಸರ್ ನಮ್ಮೊಟ್ಟಿಗೆ ಇದ್ರು, ಈ ಶೋ ಅಲ್ಲಿದ್ರು, ಅವರ ಫ್ಯಾಮಿಲಿ. ನಮಸ್ತೆ ಮಾ, ಥ್ಯಾಂಕ್ ಯು ಸೋ ಮಚ್, ಚೆನ್ನಾಗಿ ಆಗ್ಲಿ ಸರ್. 3 ಗಂಟೆ 30 ದಿನ 30 ಸೆಕೆಂಡ್. ಓಕೆ, ಇಲ್ಲಿಗೆ ನನ್ನ ಫೇವರೇಟ್ ಸೆಗ್ಮೆಂಟ್ ಆಯ್ತು, ಮಕ್ಕಳಿಗೆ ಗಿಫ್ಟ್ಸ್ ಕೊಟ್ಟಿದ್ದು ಆಯ್ತು, ಇನ್ನೇನು ಬಾ ಹೇಳುವಂತ ಸಮಯ ಆಗಿದೆ. ಎಕ್ಸ್ಕ್ಯೂಸ್ ಮೀ. ಏನಮ್ಮ ಭಯ, ಅಷ್ಟು ಬೇಗ ಹೇಳಬೇಡಿ. ಹೌದಾ? ನಾವು 3 ಜನ ಒಂದು ತೀರ್ಮಾನಕ್ಕೆ ಬಂದು ಒಂದು ವಿಷಯ ಏನು ಅಂತ ಹೇಳ್ರಿ. ಅಮ್ಮ ನೀವಿರುವಾಗ ನಾವ್ ಯಾಕಮ್ಮ ಏನೋ ಒಂದು ಅಲ್ಲಿಗೆ ಬರ್ಲ್ವಾ? ನಾವು 3 ಜನನು ಸ್ಪೆಷಲ್ ಕ್ಲಾಸ್ ವಿಷಯ ಇದೆ. ಏನಾರು ಏನಾರು ರೇಷ್ಮೆ ಸೀರೆ ಏನಾರು ಇದೆಯಾ? ನೀನ್ ಉಟ್ಕೋತಿಯಾ? ನಿಗೂಢವಾದ ನಿಗೂಢವಾದ ವಿಚಾರ. ಅಯ್ಯೋ, ಹಂಗಾರೆ ದಯವಿಟ್ಟು ಬನ್ನಿ. ಇಲ್ಲ, ಇಲ್ಲಿ ಹೇಳ್ಬಿಟ್ಟೆ ಬರ್ತೀನಿ ನಾನು. ಯಾವಾಗ್ಲೂ ನಾವೇ ಜಡ್ಜಸ್ ಅನ್ಕೊಂಡ್ಬಿಟ್ಟು ಇಲ್ಲೇ ಕೂತಿರೋದು ದೊಡ್ಡದಲ್ಲ. ಇಲ್ಲಿ ನಮ್ಮನ್ನ ಕೂರ್ಸಿರೋದು ಯಾರು? ನೀವೆಲ್ಲರೂ ಅಲ್ವಾ? ಇಡೀ ಕರ್ನಾಟಕ ನೀವೆಲ್ಲರೂ ಕೂರಿಸಿದ್ದೀರಾ. ನಾವು ಜಡ್ಜಸ್ ಅಂದ್ಮೇಲೆ ಎಲ್ಲರಿಗೂ ಜಡ್ಜ್ಮೆಂಟ್ ಮಾಡಿ ನಾವು ಕರೆಕ್ಟ್ ಅನ್ನೋ ತರ ಇಲ್ಲ. ನಾವು ಮಾಡಿದ್ದು ಕರೆಕ್ಟಾ, ನಾವು ಬಂದಲ್ಲಿ ಆಕ್ಟ್ ಮಾಡ್ತೀವಿ ಅಂತ ನಾವು ತೋರಿಸ್ಕೊಟ್ವಿ. ನಾವು ಅಲ್ಲಿ ಇಳಿಬೇಕು, ಆಗಲೇ ಎಲ್ಲ ಕರೆಕ್ಟ್ ಆಗುತ್ತೆ. ಈಗ ಏನು ಅನ್ಕೊಂಡಿದ್ದೀವಿ, ಇಷ್ಟು ಒಳ್ಳೆ ಕಾರ್ಯ, ನಮ್ಮ ಡೈರೆಕ್ಟರ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ರಿಯಲಿ ಹಾರ್ಡ್ ವರ್ಕಿಂಗ್ ಪೀಪಲ್ ನಮ್ಮ ಡೈರೆಕ್ಟರ್ಸು, ರೈಟರ್ಸ್. ಇವರೆಲ್ಲ ನೋಡಿದ್ರೆ ಡ್ರೀಮ್ ಮರ್ಚೆಂಟ್ಸ್, ನಿಜವಾಗ್ಲೂ ಕನಸುಗಳು, ಕ್ರಿಯೇಟರ್ಸ್. ಅವ್ರಿಗೆ ನಾವು 3 ಜನನೂ ಸೇರಿ ಒಂದು ಮರ್ಯಾದೆ ಮಾಡಬೇಕು ಅನ್ಕೊಂಡಿದ್ದೀವಿ. ಮರ್ಯಾದೆ ಮಾಡ್ತೀರಾ? ಮರ್ಯಾದೆ ಅಂದ್ರೆ ನಿನ್ಗೆ ಮಾಡೋದು ಮರ್ಯಾದೆ ಬೇರೆ. ನಿನಗೆ ಮರ್ಯಾದೆ ತೆಗಿತೀವಿ, ಅವರಿಗೆ ಮರ್ಯಾದೆ. ಮರ್ಯಾದೆ ಮಾಡೋದಂದ್ರೆ ಅವ್ರಿಗೆ ಒಂದು ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ ಗೌರವ ಮಾಡೋದು ನಮ್ಗೆ ಕೊಡಬೇಕು ಅಂತ ಆಸೆ ಇದೆ. ಓಕೆ, ಅದನ್ನ ತಂದಿದ್ದೀವಿ. ಬನ್ನಿ ಬನ್ನಿ. ಅಮ್ಮ ಹೇಳಿಮ್ಮ. ಮಂಜುನಾಥ್ ಪಡಗೆ ಬರಬೇಕು ವೇದಿಕೆ ಮೇಲೆ. ಪ್ರಭು, ಎರಡನೇ ಬಹುಮಾನ ಪ್ರಭು. ಗಣಪ, ಮೂರನೇ ಬಹುಮಾನ ಗಣಪ. ಡಿಒಪಿ ರಾಘವ್. ನಾಗೇಂದ್ರ, ಮಂಜುನಾಥ್, ಲೋಕೇಶ್, ಆನಂದ್, ಸಂದೀಪ್. ಇಷ್ಟು ನೀವು ಸಂತೋಷದಲ್ಲಿರುವಾಗ ನೀವು ಎರಡು ಮಾತಾಡಬೇಕು ಅಂತ ನಮ್ಮ ಕಳಕಳೆಯ ಪ್ರಾರ್ಥನೆ ಅಲ್ಲ, ಬಹುಜನರ ಒತ್ತಾಯ ಮೇಲೆಗೆ ಇದೆ. ಆಕ್ಚುಲಿ ಲಾಸ್ಟ್ ಸೀಸನ್ಗಿಂತ ಈ ಸೀಸನ್ ಈ ಸೆಟ್ಗೆ ನಾನು ಬಂದರೂ ತುಂಬ ಕಡಿಮೆ, ಬಿಕಾಸ್ ಆಫ್ ಜಡ್ಜಸ್, ಟೆಕ್ನಿಷಿಯನ್ಸ್ ಎಲ್ಲರೂ ಚೆನ್ನಾಗಿ ಮಾಡ್ತಿರೋದ್ರಿಂದ ಇಲ್ಲಿ ನನಗೆ ಜಾಸ್ತಿ ಟೈಮ್ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ಚೆನ್ನಾಗಿ ಹೋಗ್ತಾ ಇರೋದಕ್ಕೆ ನನ್ನ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಶರಣಯ್ಯ, ಶರಣಯ್ಯ ಬರಲಿ. ಶರಣಯ್ಯ ಅವರೇ,
ನಮ್ಮನ್ನೆಲ್ಲ ಇಷ್ಟೊಂದು ಸಹಿಸ್ಕೋತಿರಲ್ಲ, ಅದು ನಿಮ್ಗೆ ಎಲ್ಲಿಂದ ತಾಳ್ಮೆ ಬಂದಿದೆ ಅಂದ್ರೆ, ಈಗ ಒಂದು ಹೆಣ್ಮಗುನ ತಂದೆ ಆಗಿದ್ದೀರಾ. ನಾನು ಕೊಡೋ ಚಿಕ್ಕ ಹುಡುಗರೇ ನಿಮ್ಮ ಮಗಳಿಗೆ. ಶರಣೆ ಅವರೇ, ಕ್ವಾರ್ಟರ್ ಫಿನಾಲೆ ಒಂದು ಫಿನಾಲೆ ಫೀಲ್ ಕೊಡ್ತಾ ಇರುವಂತ ಈ ಎಪಿಸೋಡ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ? ಜಡ್ಜಸ್ಸು, ನೀವು ತೋರಿಸಿದಂತ ಗೌರವ ಇದೆಯಲ್ಲ, ಅದಕ್ಕೆ ನಾನು ಥ್ಯಾಂಕ್ಸ್ ಎಲ್ರಿಗೂ, ನಿಮ್ಮ ನಾಲ್ಕು ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಒಂದ್ಸಲ ನಿಮ್ಮ ಟ್ರೇಡ್ ಚಪ್ಪಾಳೆ ಒಂದ್ಸಲ ಇಲ್ಲಿಂದ ಹೇಳಿದ್ರೆ. ರೆಡಿ ಆಡಿಯನ್ಸ್, ಚಪ್ಪಾಳೆ. ಹಾಗೆ ನಮ್ಮ ಎಲ್ಲ ಎಪಿಸೋಡ್ಗಳಲ್ಲಿ ಸಾಥ್ ಕೊಟ್ಟಂತ ಪ್ರದ್ಯುಮ್ನ ಅನಿಲ್ ಕುಮಾರ್ ಜೆ ಚಲುರಾಜ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದಿಷ್ಟಕ್ಕೆ ಮುಗಿಯಲ್ಲ, ಅದು ಮಾತ್ರ ಹೇಳ್ಕೊತೀನಿ. ಯಾಕೆಂದ್ರೆ ಇನ್ನೊಂದು ನೆಕ್ಸ್ಟ್ ಶೆಡ್ಯೂಲ್ ಇದೆ. ಎಲ್ಲಾರ್ಗು ಕೊಡಬೇಕು, ಕೊಡೋಕೆ ನಾವು ಕಲಿಬೇಕು. ಯಾವಾಗ್ಲೂ ನೀವು ನೋಡಿ ನಮ್ಮ ಎಲ್ಲಾ ಫಂಕ್ಷನ್ಸ್ ಅಲ್ಲೂ ದೊಡ್ಡವರು ಎಲ್ಲಾರ್ಗು ಎಲ್ಲ ಕೊಡ್ತಾರೆ. ಹಂಚ್ಕೊಂಡು ಬಾಳೋದೇ ನಮ್ಮ ಸ್ಟೈಲ್ ಅಲ್ವಾ? ಈಗ ಎಷ್ಟೆಷ್ಟು ಆಯ್ತೋ ಅಷ್ಟು ತಂದಿದೀವಿ. ನೆಕ್ಸ್ಟ್ ಶೆಡ್ಯೂಲ್ ಅಲ್ಲಿ ಎಲ್ಲಾರ್ಗು ಸೇರುತ್ತೆ. ಏನೇನ್ ಸೇರ್ಬೇಕು, ಏನೇನ್ ತಲುಪಬೇಕೋ ತಲುಪುತ್ತೆ. ಯಾಕೆಂದ್ರೆ ಟೆಕ್ನಿಷಿಯನ್ಸ್ ಇಲ್ದೆ, ನಿಮ್ಮೆಲ್ಲರೂ ಸಹಾಯ ಇಲ್ದೆ ನಾವು ಯಾರು ಬೆಳೆಯಕ್ ಆಗೋದೇ ಇಲ್ಲ. ಎಲ್ಲರೂ ಈ ಮಕ್ಕಳಿಗೆ ಆಶೀರ್ವಾದ ಮಾಡಿ, ಅವರೆಲ್ಲರೂ ಜೀವನದಲ್ಲಿ ಚೆನ್ನಾಗಿರ್ಬೇಕು. ಸೀಸನ್ 3 ಬರ್ಲಿ, ಸೀಸನ್ 4 ಬರ್ಲಿ, ನಾವು ಮೀಟ್ ಮಾಡ್ತೀವಿ, ಮಾಡದೇ ಇರ್ತೀವಿ, ಆದ್ರೂ ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲ ಮಕ್ಕಳು ವಿನ್ನರ್ಸ್ ಆಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್. ಐ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್ ಫಾರ್ ಯುವರ್ ಸಪೋರ್ಟ್. ನೀವು ನೋಡಿದ್ರಿ, ಎರಡು ದಿನ ಡಿವೋಷನಲ್ ಆಕ್ಟ್ಗಳ ಜೊತೆಗೆ ಎಮೋಷನಲ್ ಕಾಮಿಡಿ ಎಲ್ಲ ಇತ್ತು. ಇದು ಮುಗಿಯುತ್ತೆ, ಮತ್ತೆ ಹೊಸದು ಬರುತ್ತೆ. ಯಾವುದೇ ಬರಲಿ, ನಾವು ಹೇಳೋದು ಒಂದೇ ರೀ, ನಾವು ಹುಟ್ಟಿರೋದೇ ಡ್ರಾಮಾ ಮಾಡೋಕ್ಕೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಭೇಟಿ ಆಗ್ತೀವಿ. ನೋಡ್ತಾ ಇರಿ, ಹೀಗೆ ಇದು ಡಾಬಾ ರೆಡ್ ಪೇಸ್ ಡ್ರಾಮಾ ಜೂನಿಯರ್ ಸೀಸನ್ 2, ಕೋಪಾಡ್ ಬೈ ಅಮೃತಾಂಜನ್, ಹೆಡೇಕ್ ರೋಲ್ ಆನ್ ಆ್ಯಂಡ್ ಬ್ಯಾಕ್ ಪೇನ್ ರೋಲ್ ಆನ್. ಸ್ಪೆಷಲ್ ಪಾರ್ಟ್ನರ್ ಗೋಲ್ಡ್ ವಿನ್ನರ್ ವಿತ್ ಬಿಟಾ T3 ಫುಟ್ವೇರ್ ಪಾರ್ಟ್ನರ್, ವಾಕ್ ಮೇಟ್ ಫುಟ್ವೇರ್, ವಾಕ್ ವಿತ್ ಕಂಫರ್ಟ್. ಅಸೋಸಿಯೇಟ್ ಸ್ಪಾನ್ಸರ್ ಸಂಗೀತಾ ಮೊಬೈಲ್ಸ್, ಫೈನಿಯರ್ಸ್ ದೆನ್ ಲೀಡರ್ಸ್ ನೌ, ಹಾಗೂ ಆದಿತ್ಯ ಬಿರ್ಲಾ ಕ್ಯಾಪಿಟಲ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್ ಬಾಯ್.